ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ, ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತ, ಮಹಾವತಾರ್ ಫೌಂಡೇಶನ್ನ ಕೇಂದ್ರ ಶಕ್ತಿಯಾದ ರಂಗನಾಥ್ ಗುರುಜಿಯವರಿಗೆ ವಂದಿಸುತ್ತ, ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಮಾಸ್ಟರ್ಸ್ಗೆ ಸ್ವಾಗತ. ಇಂದಿನ ದಿನ ಮೊದಲಿಗೆ 40 ನಿಮಿಷಗಳ ಧ್ಯಾನ, ನಂತರ ಜ್ಞಾನ ಕಾರ್ಯಕ್ರಮ. ಸುರೇಂದ್ರ ಕುಮಾರ್ ಸರ್ ಅವರು PSSM ನ 18 ಆದರ್ಶ ತತ್ವಗಳ ಕುರಿತು ಮಾತನಾಡಲಿದ್ದಾರೆ. ಇವಾಗ ಮೊಟ್ಟ ಮೊದಲನೇದಾಗಿ ಧ್ಯಾನ ಕಾರ್ಯಕ್ರಮ. ಸುರೇಂದರ್ ಸರ್, ಎಲ್ಲರೂ ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಎರಡು ಕಾಲುಗಳನ್ನು ಕ್ರಾಸ್ ಮಾಡಿಕೊಳ್ಳಿ. ಸೋಫಾ ಮೇಲೆ ಕುಳಿತವರು ಇಲ್ಲ ಚೇರ್ ಮೇಲೆ ಕುಳಿತವರು ಕಾಲು ಕ್ರಾಸ್ ಮಾಡಿಕೊಳ್ಳಿ. ನಂತರ ಎರಡು ಕೈಗಳನ್ನು ಈ ಥರ ಜೋಡಿಸಿ. ನಿಧಾನವಾಗಿ ಎರಡು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ. ನಲವತ್ತು ನಿಮಿಷಗಳ ಸಂಗೀತ ಧ್ಯಾನವಿರುತ್ತದೆ. ಯಾರೂ ಕೂಡ ನಾವು ಹೇಳುವವರೆಗೂ ಕಣ್ಣನ್ನು ತೆರೆಯಕೂಡದು. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ.
ದಯವಾಗಿ ಮಾತಾಡ. ಸಂಗೀತ ಕೇಳ್ತಾ ಇದೆ ಸರ್? ಇಲ್ಲ
ಬಳಸಿಕೊಳ್ಳುತ್ತಾ ಲಾಸ್ಟ್ 5 ಸೆಕೆಂಡ್ಸ್ ನಿಮ್ಮೆರಡೂ ಕೈಗಳನ್ನು ಕಣ್ಣುಗಳ ಮೇಲೆ ಮೃದುವಾಗಿ ಮತ್ತಿ ಲಾಸ್ಟ್ 5 ಸೆಕೆಂಡ್ಸ್ ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ. ನಿಧಾನವಾಗಿ ಕೈಗಳನ್ನು ಎರಡು ಕಣ್ಣುಗಳ ಮುಂದೆ ಇಟ್ಕೊಂಡು ನಿಧಾನವಾಗಿ ಮೃದುವಾಗಿ ಕಣ್ಣುಗಳನ್ನು ಬಿಡಿ. ಇದುವರೆಗೂ ಅದ್ಭುತವಾದ ಸಂಗೀತ ಧ್ಯಾನ ಅಭ್ಯಾಸ ಮಾಡಿದ ಎಲ್ಲ ಆಲ್ ಮಾಸ್ಟರ್ಸ್ಗೆ ಅನಂತ ಅನಂತವಾದ ಧನ್ಯವಾದಗಳು. ಈಗ ಜ್ಞಾನ ಕಾರ್ಯಕ್ರಮ. ಈಗಾಗಲೇ ಸುರೇಂದ್ರ ಕುಮಾರ್ ಸರ್ ಅವರು ಜಾಯ್ನ್ ಆಗಿದ್ದಾರೆ ಈ ಜ್ಞಾನ ಕಾರ್ಯಕ್ರಮಕ್ಕೆ. ಇವತ್ತಿನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತ ಸರ್. ಜ್ಞಾನ ಕಾರ್ಯಕ್ರಮವನ್ನು ನಡೆಸಿಕೊಡಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಮತ್ತು ಗುರುಮಾತ ಸ್ವರ್ಣಮಾಲ ಪತ್ರಿ ಅಮ್ಮ ಅವರಿಗೆ ನನ್ನ ಪಾದಾಭಿವಂದನೆಗಳು. ಹಾಗೆ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ಅಸ್ಟ್ರಲ್ ವರ್ಲ್ಡ್ಸ್ ಅಲ್ಲಿರುವ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನನ್ನ ವಂದನೆಗಳು. ಸೊ ಮಾಸ್ಟರ್ಸ್, ಇವತ್ತು ಕಾನ್ಸೆಪ್ಟ್ ಏನಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ 18 ಆದರ್ಶ ಸೂತ್ರಗಳು. ಇದು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ಬೋಧನೆ ಮಾಡಿರುವ ಈ 18 ಆದರ್ಶ ಸೂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಯಾಕಂದ್ರೆ ಇದು ಬೇಸಿಕ್, ಆಸ್ ಅ ಪಿರಮಿಡ್ ಮಾಸ್ಟರ್ ಅಂದ್ರೆ ನಮ್ಗೆ ಈ ಸೂತ್ರಗಳ ಬಗ್ಗೆ ಸೂತ್ರಗಳ ತಿಳ್ಕೊ ಅವಗಾಹನ ಇರಬೇಕು. ಆ ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಆಚರಣದಲ್ಲಿ ಇಟ್ಕೋಬೇಕು ಮಾಸ್ಟರ್ಸ್. ಅವಾಗ್ಲೇನೆ ಅವ್ರನ್ನು ಪಿರಮಿಡ್ ಮಾಸ್ಟರ್ ಅಂತ ಕರೀತಾರೆ ಅಂತ ಪತ್ರಿಕೆ ಯಾವಾಗ್ಲೂ ಹೇಳ್ತಾ ಇದ್ರು. ಈ 18 ಆದರ್ಶ ಸೂತ್ರಗಳ ಬಗ್ಗೆ ನಮ್ಗೆ ಮಾಹಿತಿ ಇರಬೇಕು, ಮತ್ತೆ ಅದು ಸೂತ್ರಗಳನ್ನ ನಾವು ಜೀವನದಲ್ಲಿ ಆಚರಣದಲ್ಲಿ ಇಟ್ಕೋಬೇಕು ಮಾಸ್ಟರ್ಸ್. ಸೊ ನಮ್ಗೆಲ್ಲ ಗೊತ್ತಿರುತ್ತೆ, ಆದ್ರೂ ನಾವು ತಿರ್ಗಾ ತಿಳ್ಕೊಂತಾ ಇರ್ಬೇಕು, ತಿಳ್ಕೊಂಡಿರೋದೇ ತಿಳ್ಕೊಂತ ಇರ್ಬೇಕು. ಅದೇ ಸತ್ಯ, ಪತ್ರಿಕೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸತ್ಯ ಒಂದೇ. ಬಟ್ ನಾವು ಅವಾಗ ತಿಳ್ಕೊಂತಾ ಇರುವಾಗ ಚೆಕ್ ಮಾಡ್ ರೀಚೆಕ್ ಆಗುತ್ತೆ ನಮ್ಗೆ, ಎಲ್ಲಾದ್ರೂ ನಾವು ಕರೆಕ್ಷನ್ ಏನಾದ್ರೂ ಮಾಡ್ಬೇಕಾ, ಇಲ್ಲಿ ಗ್ಯಾಪ್ ಇದೆಯಾ ಅನ್ನೋದು ನಾವು ಚೆಕ್ ಮಾಡ್ಕೊಂಡು ಅದು ಫಿಲ್ ಮಾಡ್ಕೊಂತ ಇರ್ಬೇಕಷ್ಟೇ. ಓಕೆ, ಸೊ ಇದು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸ್ಥಾಪನೆ ಮಾಡಿದ್ರು. 1990 ಅಲ್ಲಿ ಸ್ಥಾಪನೆ ಮಾಡಿರೋದು ಮಾಸ್ಟರ್ ಅಂದ್ರೆ ಆಲ್ಮೋಸ್ಟ್ 34 ಇಯರ್ಸ್ ಆಯ್ತು ಇವಾಗ. ಸೊ ಅದು ಸ್ಥಾಪನೆ ಮಾಡಿ ಈ ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ಅತ್ಯಧಿಕವಾಗಿ ಈ 18 ಆದರ್ಶ ಸೂತ್ರಗಳನ್ನ ಬೋಧನೆ ಮಾಡಿ ವಿಷಯ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಈ ಸೂತ್ರಗಳ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಮಾಸ್ಟರ್ಸ್ ಇವತ್ತು. ಓಕೆ, ಮೊದಲನೇ ಆದರ್ಶ ಸೂತ್ರ ಏನಂದ್ರೆ ಸರಿಯಾದ ಧ್ಯಾನ. ಈಗ ನಾವು ಧ್ಯಾನ ಮಾಡಿದೀವಿ, ಅದರಲ್ಲಿ ಕ್ಲಾರಿಟಿ ಇರಬೇಕು. ನಾವು ಸರಿಯಾದ ಧ್ಯಾನ ಅನ್ನೋದೇ ಮೊದಲನೇ ಆದರ್ಶ ಸೂತ್ರ ಮಾಸ್ಟರ್ಸ್. ಸರಿಯಾದ ಧ್ಯಾನ ಅಂದ್ರೆ ಆನಾಪಾನ ಸತಿ ಧ್ಯಾನವನ್ನು ನಾವು ಪ್ರತಿದಿನ ಅಭ್ಯಾಸ ಮಾಡಬೇಕು ಮಾಸ್ಟರ್ಸ್.
ನೀವು ಪಿರಮಿಡ್ ಮಾಸ್ಟರ್ ಅಂದ್ರೆ ನಾವು ಫಸ್ಟ್ ಆಚರಣದಲ್ಲಿ ತರಬೇಕಾಗಿರೋದು ಏನು ಮಾಸ್ಟರ್? ಸರಿಯಾದ ಧ್ಯಾನ. ಅಂದ್ರೆ ಆನಾಪಾನಸತಿ ಧ್ಯಾನವನ್ನು ಪ್ರತಿದಿನ ಅಭ್ಯಾಸ ಮಾಡಲೇಬೇಕು ಮಾಸ್ಟರ್ಸ್. ಸೊ ಆಮೇಲೆ ಈ ಆನಾಪಾನಸತಿ ಧ್ಯಾನ ಎಲ್ಲರ ಜೊತೆ, ಅಂದ್ರೆ ಪ್ರತಿಯೊಬ್ಬರಿಗೂ ನಾವು ಈ ಅಭ್ಯಾಸ ಮಾಡಿಸ್ಬೇಕು ಮಾಸ್ಟರ್ಸ್. ನಾವು ಧ್ಯಾನ ಮಾಡಬೇಕು, ಮತ್ತೆ ಪ್ರತಿಯೊಬ್ಬರಿಗೆ, ನಮ್ಗೆ ಯಾರು ನಮ್ಗೆ ಪರಿಚಯ ಆಗ್ತಾರೋ ಅಂತವರಿಗೆ ಈ ಅಭ್ಯಾಸ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು, ಮಾಡಿಸೋಕ್ಕೆ ಪ್ರಯತ್ನ ಮಾಡಬೇಕು ಮಾಸ್ಟರ್ಸ್. ಅಂದ್ರೆ ಇದರಲ್ಲಿ ಯಾವುದೇ ತರ ಹಠಯೋಗ ಪ್ರಾಣಾಯಾಮ ಅಲ್ಲಿ ಮಾತ್ರ ಇಲ್ಲ ಮಾಸ್ಟರ್ಸ್, ಯಾವುದು ಇಲ್ಲ ಇದರಲ್ಲಿ. ಕಷ್ಟಕರವಾದ ಹಠಯೋಗ ಪ್ರಾಣಾಯಾಮಗಳು ಯಾವುದು ಇಲ್ಲ. ಸೊ ಈ ಸೂತ್ರದಲ್ಲಿ ನಾವು ತಿಳ್ಕೋಬೇಕಾಗಿರೋದು ಏನಂದ್ರೆ, ಸಿಂಪಲ್ ಆಗಿ ಸಹಜವಾಗಿ ನಡೀತಾ ಇರೋ ಉಚ್ಛ್ವಾಸ ನಿಚ್ಛ್ವಾಸವನ್ನು ಗಮನಿಸೋದೆ ಧ್ಯಾನ. ಧ್ಯಾನಾಪಾನಸತಿ ಧ್ಯಾನ ಅಂದ್ರೆ ಯಾವುದೇ ತರ ಪ್ರಾಣಾಯಾಮ, ಕುಂಭಕ, ರೇಚಕ, ಇತರ ಹಠಯೋಗಗಳನ್ನ ಯಾವುದನ್ನು ನಾವು ಮಾಡಬಾರದು ಮಾಸ್ಟರ್ಸ್. ಇಲ್ಲಿ ಸಹಜವಾಗಿ ನಡೀತಾ ಇರೋ ಶ್ವಾಸದ ಕಡೆ ನಮ್ಮ ಗಮನ ಅಷ್ಟೇ, ಶ್ವಾಸ ಮೇಲೆ ಗಮನ, ಉಚ್ಛ್ವಾಸ ನಿಚ್ಛ್ವಾಸವನ್ನು ಗಮನಿಸೋದೇ ಸರಿಯಾದ ಧ್ಯಾನ. ಸೊ ಇದು ಮೊದಲನೇ ಮಾಸ್ಟರ್ಸ್. ಅಂದ್ರೆ ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು, ನಾವು ಬೇರೆಯವ್ರಿಗೂ ಅಭ್ಯಾಸ ಮಾಡಿಸ್ಬೇಕಾಗುತ್ತೆ ಬೇರೆಯವ್ರಿಗೂ. ಓಕೆ, ಎಲ್ಲರಿಗೆ ಇದು ಬೋಧನ ಅಂದ್ರೆ ಟೀಚಿಂಗ್ ಅಂತೀವಿ ನಾವು, ಬೋಧನ ಮಾಡಬೇಕಾಗ. ಎರಡನೇದೇನಂದ್ರೆ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಮತ್ತು ಅವುಗಳನ್ನು ಓದಲು ಇತರರನ್ನು ಪ್ರೋತ್ಸಾಹ ಮಾಡಬೇಕು ಮಾಸ್ಟರ್ಸ್. ಅಂದ್ರೆ ಮೊದಲನೇದಲ್ಲಿ ಏನ್ ಮಾಡಿದ್ವಿ, ಸರಿಯಾದ ಧ್ಯಾನ ಆನಾಪಾನಸತಿ ಧ್ಯಾನ ನಾವು ಪ್ರಾಕ್ಟೀಸ್ ಮಾಡಬೇಕು, ಬೇರೆಯವರಿಗೂ ನಾವು ಬೋಧನಾನು ಟೀಚಿಂಗು ಮಾಡಬೇಕು. ಲರ್ನ್ ಮೆಡಿಟೇಷನ್, ಪ್ರಾಕ್ಟೀಸ್ ಮೆಡಿಟೇಷನ್, ಟೀಚ್ ಮೆಡಿಟೇಷನ್, ಸ್ಪ್ರೆಡ್ ಮೆಡಿಟೇಷನ್, ಇದು ಮೊದಲನೇದು. ಎರಡನೇದೇನು, ಈ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಸ್ವಾಧ್ಯಾಯ ಮಾಡಬೇಕು. ಓನ್ಲಿ ಧ್ಯಾನ, ಲರ್ನ್ ಮೆಡಿಟೇಷನ್, ಪ್ರಾಕ್ಟೀಸ್ ಮೆಡಿಟೇಷನ್, ಸ್ಪ್ರೆಡ್ ಮೆಡಿಟೇಷನ್ ಅಲ್ಲಿ ಅದೊಂದೇ ಅಲ್ಲ. ಎರಡನೇದೇನು, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಬೇಕು ನಾವು, ಮತ್ತೆ ಅವುಗಳನ್ನು ಬೇರೆಯವರಿಗೆ ಒಂದು ಪ್ರೋತ್ಸಾಹ ಮಾಡಬೇಕು, ನೀವು ಓದಬೇಕು ಈ ಪುಸ್ತಕಗಳನ್ನು ಅನ್ನೋದು. ಅದೇನಕ್ಕಂದ್ರೆ ಆ ಪುಸ್ತಕಗಳನ್ನು ಓದಿದ್ರೆ ಅವರು ಬರೆದಿರೋ ಅವರ ಅನುಭವಗಳಿಂದ, ಆ ಧ್ಯಾನ ಮಾಡಿ ಅನುಭವ ತಗೊಂಡಿರೋ ಎನ್ಲೈಟೆಡ್ ಮಾಸ್ಟರ್ಸ್ ಬರೆದಿರೋ ಪುಸ್ತಕಗಳನ್ನು ನಾವು ಓದ್ರೆ ನಮ್ಮ ಆ ಸ್ಥಿತಿ ಅನ್ನೋದು, ಆಧ್ಯಾತ್ಮಿಕ ಜ್ಞಾನ ಅನ್ನೋದು, ಆತ್ಮ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ ಮಾಸ್ಟರ್ಸ್. ನಮ್ಗಿನ್ನು ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಆದಿದೆ ಅಂತ ಇಲ್ಲ ಮಾಸ್ಟರ್ಸ್, ಅನಂತ. ಸೊ ಫಾರ್ ಎಕ್ಸಾಂಪಲ್, ಈ ಸರಿಯಾದ ಆಧ್ಯಾತ್ಮಿಕ ಜ್ಞಾನ ಅನ್ನು ಕೊಟ್ಟಿರೋ ಪುಸ್ತಕಗಳು ಏನಂದ್ರೆ, ಉದಾಹರಣೆಗೆ ಎಕ್ಸಾಂಪಲ್ ಆಗಿ ಭಗವದ್ಗೀತ, ಮರಣ ಲೇನಿ ಮೀರು, ಒಕಯೋಗಿ ಆತ್ಮಕಥ, ಒಕಯೋಗಿ ಆತ್ಮಕಥ, ತುಳಸಿದಳ, ಸ್ವಾಮಿ ರಾಮ, ಯೋಗಾನಂದ ಪರಮಹಂಸ, ಓಶೋ, ಅನಿಬಿಸೆಂಟ್, ಟರ್ಕಮ್ ಸರ್ ಎಡ್ರಿಯನ್, ಈ ತರ ಈ ಗ್ರ್ಯಾಂಡ್ ಮಾಸ್ಟರ್ಸ್ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಮಾಸ್ಟರ್ಸ್. ಸೊ ಈ ತರ ಗ್ರಂಥಗಳನ್ನು ನಾವು ಓದಿ
ಆ ಸ್ವಾಧ್ಯಾಯಕ್ಕೆ ಒಂದು ಫೌಂಡೇಶನ್ ಮಾಡಿರೋ ಅವರು ಆಗ್ತೀವಿ ನಾವು. ಈ ತರ ಬುಕ್ಸ್ಗಳನ್ನು ನಾವು ಪರ್ಚೇಸ್ ಮಾಡಿ ಇಲ್ಲಾಂದ್ರೆ ಕಲೆಕ್ಷನ್ ಮಾಡಬೇಕು. ಈ ತರ ಬುಕ್ಸ್ಗಳನ್ನ ಕಲೆಕ್ಷನ್ ಮಾಡಿ ಫಸ್ಟ್ ನಾವು ಓದಬೇಕು, ಬೇರೆಯವ್ರಿಗೆ ಓದಕ್ಕೆ ಪ್ರೋತ್ಸಾಹ ಮಾಡಬೇಕು ಮಾಸ್ಟರ್ಸ್. ಸೊ ಅವಾಗ ಅದೇನಂದ್ರೆ ಸ್ವಾಧ್ಯಾಯ ಅನ್ನೋದು ಬುನಾದಿ. ಕೇವಲ ಧ್ಯಾನದಿಂದನೇ ನಾವು ಜ್ಞಾನ ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತೀವಿ, ಬಟ್ ಅದ್ರ ಜೊತೆಯಲ್ಲಿ ನಾವು ಯಾವಾಗ ಸ್ವಾಧ್ಯಾಯ ಮಾಡ್ತೇವೆ ಧ್ಯಾನದಿಂದ ಜ್ಞಾನ ಸಿಗುತ್ತೆ. ಈ ಈ ಮಾಸ್ಟರ್ಸ್ ಹೇಳಿದಿರೋದಿಲ್ಲ ಈಗ ಈ ಮರಣವೇ ಇಲ್ಲದ ನೀವು ನೀರು ನೀರು ಈ ಯೋಗಯೋಗಿ ಆತ್ಮಕಥ ತುಳಸಿತಲ ಇಂತ ಮಾಸ್ಟರ್ಸ್ ಈ ಬುಕ್ಸ್ ಮತ್ತೆ ಈ ಸ್ವಾಮಿ ರಾಮ ಯೋಗಾನಂದ ಪರಮಹಂಸ ಓಶೋ ಅನಿಬಿಸ್ ಸೆಂಟ್ ಟಾರ್ಕಮ್ಸ್ ರೋಡೆರೆನ್ ಇವರೆಲ್ಲರೂ ಆಲ್ರೆಡಿ ಎನ್ಲೈಟನ್ ಮಾಸ್ಟರ್ಸ್ ಅಂದ್ರೆ ಆತ್ಮಜ್ಞಾನಿಗಳು ಬ್ರಹ್ಮಜ್ಞಾನಿಗಳು. ಅಂದ್ರೆ ಅವರು ಆಲ್ರೆಡಿ ಈ ಧ್ಯಾನ ಮಾಡಿ ಧ್ಯಾನದಿಂದ ಜ್ಞಾನ ಸಂಪಾದನೆ ಮಾಡಿ ಆ ಜ್ಞಾನನ ಅವರ ಅನುಭವಗಳನ್ನು ಆ ಬುಕ್ಕಲ್ಲಿ ಪ್ರಿಂಟ್ ಮಾಡಿದ್ದಾರೆ ಮಾಸ್ಟರ್ಸ್, ಅಂದ್ರೆ ಪಬ್ಲಿಷ್ ಮಾಡಿದ್ದಾರೆ. ಸೊ ಅಂತದ್ರಲ್ಲಿ ಓದಿದ್ರಿಂದ ನಮ್ಗೆ ಏನಾಗುತ್ತೆ, ನಮ್ಗೆ ಮತ್ತೆ ಆ ಅನುಭವಗಳು ಬರೋಕ್ಕೆ ನಾವು ಅಷ್ಟೊತ್ತು ವೇಟ್ ಮಾಡೋದ ಅವಶ್ಯಕತೆ ಇಲ್ಲ. ನಿಮ್ದು ಅನುಭವ ಬಂದ್ಮೇಲೇನು ಓಹೋ ಅಶೋಕ್ ಈ ಬಂದ್ ಇದು ಯಾವಾಗ ಬುಕ್ಕಲ್ಲಿ ನಾನು ಓದಿದ್ದೀನಿ ಈ ಅನುಭವ ನನಗೆ ಬಂದಿದೆ. ಒಂದು ಒಕಯೋಗಿ ಆತ್ಮಕಥೆಯಲ್ಲಿ ರಾಮಕೃಷ್ಣ ಅದೇ ಈ ಯೋಗಾನಂದ ಪರಮಹಂಸ ಅವ್ರ ಅನುಭವ ಹಂಚಿದ್ದಾರೆ, ಅಯ್ಯ ನನಗೂ ಅದೇ ಬಂದಿದೆ. ಚೆಕ್ ಕ್ರಾಸ್ ಚೆಕ್ ಆಗುತ್ತೆ ಓಕೆ ಅಂತ, ಓ ಇದು ಕರೆಕ್ಟೇ. ಸೊ ಈ ತರ ಟಾರ್ಕೋಮ್ ಸರ್ ಅನಿಬಿಸೆಂಟ್ ಈ ತರ ಎಷ್ಟೋ ಗ್ರ್ಯಾಂಡ್ ಮಾಸ್ಟರ್ಸ್ ಬುಕ್ ಓದಿದ್ರಿಂದ ನಮ್ಗೆ ನಮ್ಗೆ ಬಂದಿರೋ ಅನುಭವಗಳು ಅಲ್ಲಿ ಬಂದಿದ ಸ್ವಲ್ಪ ನಾವು ಕ್ರಾಸ್ ಚೆಕ್ ಮಾಡ್ಕೊಂಡು ಓಹೋ ಇದು ಕರೆಕ್ಟೇ ಅನ್ನ ಅವಗಾನ ನಮ್ಗೆ ಸಿಗುತ್ತೆ ಮಾಸ್ಟರ್ಸ್. ಸೊ ಮೊದಲನೇದು ಏನ್ ಮಾಸ್ಟರ್ಸ್, ಸರಿಯಾದ ಧ್ಯಾನ. ಎರಡನೇದು ಸ್ವಾಧ್ಯಾಯ, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಬೇಕು, ಬೇರೆಯವರಿಗೆ ಪ್ರೋತ್ಸಾಹ ಮಾಡಬೇಕು. ನೆಕ್ಸ್ಟ್ ಏನು ಮೂರನೇದು, ಮೂರನೇದೇನು, ಪ್ರತಿಯೊಬ್ಬರೊಂದಿಗೂ ಧ್ಯಾನದ ಅನುಭವಗಳನ್ನು ನಾವು ಶ್ರದ್ಧವಾಗಿ ಕೇಳಿಸ್ಕೋಬೇಕು ಮಾಸ್ಟರ್ಸ್. ಇದೇ ಸಜ್ಜನ ಸಾಂಗತ್ಯ ಅಂತೀವಿ ನಾವು. ಪ್ರತಿಯೊಬ್ಬರಿಂದ ಅನುಭವಗಳನ್ನು ಅವ್ರಿಗೆ ಆಗಿರೋ ಧ್ಯಾನ ಅನುಭವಗಳು ನಾನು ಹೇಳ್ತಾ ಇರೋದು ಧ್ಯಾನ ಮಾಡಿದ ಮೇಲೆ ಮತ್ತೆ ಜೀವನದಲ್ಲಿ ಅವರು ಹೇಗೆ ಬದಲಾವಣೆ ಆಗಿದೆ, ಅವರ ಪರಿವರ್ತನದಲ್ಲಿ ಹೆಂಗಿತ್ತು, ಧ್ಯಾನಕ್ಕೆ ಮುಂಚೆ ಧ್ಯಾನ ಆದ್ಮೇಲೆ ಅವರ ಆರೋಗ್ಯ ಪರಿಸ್ಥಿತಿ ಆಗ್ಲಿ, ಒಂದು ಆರ್ಥಿಕ ಪರಿಸ್ಥಿತಿ ಆಗ್ಲಿ, ಕುಟುಂಬ ಸಮಸ್ಯೆಗಳಾಗ್ಲಿ, ಯಾವ ಅವರು ಅವ್ರ ಮುಂಚೆ ಹೆಂಗಿದ್ರು, ಧ್ಯಾನಕ್ಕೆ ಮುಂಚೆ ಧ್ಯಾನ ಆದ್ಮೇಲೆ ಏನ್ ಬದಲಾವಣೆ ಆಗಿದೆ. ಸೊ ಈ ತರ ಎಲ್ಲಾ ಮಾಸ್ಟರ್ಸ್ ನಾವು ಅನುಭವಗಳನ್ನು ಶ್ರದ್ಧವಾಗಿ ಕೇಳ್ಬೇಕು ಮಾಸ್ಟರ್ಸ್. ಸೊ ಇದ್ರಲ್ಲಿ ಇದು ಮಾಡೋದ್ರಿಂದ ನಮ್ಗೆ ಏನಾಗತ್ತೆ ಅಂದ್ರೆ ಏನೋ ಒಂದು ಇರುತ್ತೆ ಪ್ರತಿಯೊಬ್ಬರಲ್ಲಿ, ಏನೋ ಒಂದು ಕಲಿಯೋದಕ್ಕೆ ಇರುತ್ತೆ ಮಾಸ್ಟರ್ಸ್. ಎಲ್ಲ ನಾವೇ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಅನುಭವ ತಗೊಂಡು ಎನ್ಲೈಟನ್ ಆಗ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಮಾಸ್ಟರ್ಸ್. ಈಗ ಈ ಸಜ್ಜನ ಸಾಂಗತ್ಯ ಮಾಡುವಾಗ ನಮ್ಗೆ ಅವರ ಅನುಭವದಿಂದ ನಮ್ಮಲ್ಲಿ ಆತ್ಮಜ್ಞಾನ ಅನ್ನೋದು ಆ ಸ್ಥಿತಿ ಅಸೆಂಡ್ ಅನ್ನೋದು ವೇಗವಂತವಾಗುತ್ತೆ ಮಾಸ್ಟರ್ಸ್. ಸೊ ರ್ಯಾಪಿಡ್ ಎವ್ಯಾಲ್ಯೂಯೇಷನ್ ಅಂತ ಅಂತ ಹೇಳ್ತೀವಿ ನಾವು. ಸೊ ಆತರ ಈ ಸಜ್ಜನ ಸಾಂಗತ್ಯ ಎಷ್ಟೋ ಉಪಯೋಗ ಆಗುತ್ತೆ ಮಾಸ್ಟರ್ಸ್. ಇದರಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ಇದೇ ಹೇಳ್ತಾರೆ, ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾನ್ ಅವತರನೇ ನೌಕ. ತ್ರಿಜಗತಿ ಅಂದ್ರೆ ಮೂರು ಲೋಕದಲ್ಲಿ ಸಜ್ಜನ ಸಾಂಗತ್ಯನೇ ನಡೆಯುತ್ತಂತೆ ಮಾಸ್ಟರ್ಸ್ ಅಲ್ಲಿ. ಆ ಸಜ್ಜನ ಸಾಂಗತ್ಯದಿಂದನೇ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾನವ ತರನೇ ನೌಕ. ಅಂದ್ರೆ ಈ ದುಃಖ ಸಾಗರ ಅನ್ನೋ ನೌಕನಿಂದ ದುಃಖನಿಂದ ದುಃಖ ರಾಹಿತ್ಯ ಹೊರಗಡೆ ಬರಕ್ಕೆ ಈ ಸಜ್ಜನ ಸಾಂಗತ್ಯನೇ ತೋಧಿಕವಾಗಿ
ಪ್ರಾಕ್ಟೀಸ್ ಮಾಡ್ತಾರಂತೆ ಮಾಸ್ಟರ್. ಓನ್ಲಿ ಭೂಲೋಕನೇ ಅಲ್ಲ, ಭೂಲೋಕ, ಭುವರ್ಲೋಕ, ಸುವರ್ಲೋಕ. ಸೊ ಮೊದಲನೇದು ಏನ್ ಮಾಸ್ಟರ್, ಸರಿಯಾದ ಧ್ಯಾನ, ಕಂಪಲ್ಸರಿ ಧ್ಯಾನ ಮಾಡಬೇಕು. ಬೇರೆಯವರಿಗೆ ಅಭ್ಯಾಸ, ಆ ಟೀಚಿಂಗ್ ಅನ್ನೋದು ನಾವು ಮಾಡಬೇಕು. ಎರಡನೇದು ಸ್ವಾಧ್ಯಾಯ ನಾವು ಮಾಡಬೇಕು, ಬೇರೆಯವರನ್ನು ಪ್ರೋತ್ಸಾಹ ಮಾಡಬೇಕು ಮಾಸ್ಟರ್ಸ್. ಮೂರನೇದು ಏನ್ ಮಾಸ್ಟರ್ಸ್, ಸಜ್ಜನ ಸಾಂಗತ್ಯ. ಎಲ್ಲಾ ಮಾಸ್ಟರ್ಸ್ ಅನುಭವಗಳನ್ನು ನಾವು ಕೇಳಬೇಕು, ಕೇಳಿಸ್ಕೊಂಡು ಅವರಲ್ಲಿ ನಮ್ಮಲ್ಲಿ ಏನ್ ಗ್ಯಾಪ್ ಇದೆ, ಅವ್ರಿಗೆ ಈ ತರ ಅನುಭವಗಳಾಗಿದೆ, ಸೊ ಆ ಅನುಭವಗಳಿಂದ ಏನಾದ್ರೂ ಒಂದು ಕಲಿಯೋದಿರುತ್ತೆ. ಸೊ ಆ ಕಲಿಯೋದು, ಆ ಜ್ಞಾನ ತಗೊಳ್ಳೋದಿರುತ್ತೆ. ಆ ಜ್ಞಾನ ತಗೊಳ್ಳಕ್ಕೆ ಎಷ್ಟೋ ಉಪಯೋಗ ಆಗುತ್ತೆ ಮಾಸ್ಟರ್. ನಾವು ದುಃಖದಿಂದ ದುಃಖ ರಾಹಿತ್ಯ ಬರೋಕ್ಕೆ ಅವಕಾಶ ಇರುತ್ತೆ. ಯಾಕೆ, ಒಬ್ರಿಗೆ ಕ್ಯಾನ್ಸರ್ ಇರುತ್ತೆ, ಒಬ್ರಿಗೆ ಇದಿರುತ್ತೆ, ಒಬ್ರಿಗೆ ಏನೋ ಒಂದು, ಒಬ್ಬೊಬ್ಬರು ಒಂದು ಪ್ರಾಬ್ಲಮ್, ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್. ಬಟ್ ಧ್ಯಾನ ಮಾಡಿದ ಮೇಲೆ ಅವ್ರಿಗೆ ಆ ಪ್ರಾಬ್ಲಮ್ ಹೋಗಿದೆ. ಸೊ ಅವ್ರಿಗೆ ಹೋಗಿದೆಯಲ್ಲ, ನನಗೆ ಯಾಕೆ ಹೋಗ್ಬೇಕಲ್ಲ, ನೀವು ಚೆಕ್ ಮಾಡ್ಕೊಂಡು ಓಹೋ ನನಗೆ ಈ ಪ್ರಾಬ್ಲಮ್ ಇದೆ ಅಂದ್ರೆ, ಸುರೇಂದ್ರ ಕುಮಾರ್ ಸರ್ಗೆ ಈ ಪ್ರಾಬ್ಲಮ್ ಇತ್ತು, ಈ ಪ್ರಾಬ್ಲಮ್ ಇಂದ ಹೊರಗಡೆ ಬಂದಿದ್ದಾರೆ. ಸೊ ಅಂದ್ರೆ ನಾನು ಪ್ರಾಕ್ಟೀಸ್ ಮಾಡಿದೆ, ನನಗೂ ಇದರಿಂದ ಹೊರಗಡೆ ಬರ್ತೀನಿ ಅನ್ನೋ ಒಂದು ಪ್ರೋತ್ಸಾಹ, ಅಂದ್ರೆ ಒಂದು ಇನ್ಸ್ಪಿರೇಷನ್ ಆಗಿ ಅವರನ್ನು ಆ ಪ್ರಾಕ್ಟೀಸ್ ಅನ್ನು ಇನ್ನೂ ವೇಗವಂತವಾಗಿ ಇನ್ನು ಹೆಚ್ಚು ಮಾಡಕ್ಕೆ ಅವರು ಈ ಒಂದು ಪ್ರೋತ್ಸಾಹ ಸಿಗುತ್ತೆ ಮಾಸ್ಟರ್ಸ್. ನೆಕ್ಸ್ಟ್ ಏನಂದ್ರೆ, ಪ್ರತಿದಿನ ಸಾಕಷ್ಟು ಸಮಯವನ್ನು ಮೌನದಲ್ಲಿ ಕಲಿಯಿರಿ ಅಂತ ಮಾಸ್ಟರ್ಸ್. ಅಂದ್ರೆ ಮೌನವಾಗಿರೋಕೆ ಪ್ರಯತ್ನ ಮಾಡಬೇಕು ಮಾಸ್ಟರ್ಸ್. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಮೌನ ಅನ್ನೋದು ಮಾತುಗಳು ಜಾಸ್ತಿ ಮಾತಾಡಬಾರ್ದು. ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೆಯದು. ವಾರಕ್ಕೆ ಒಂದು ದಿನ ಅಟ್ಲೀಸ್ಟ್ ಮೌನ ಪ್ರಾಕ್ಟೀಸ್ ಮಾಡಕ್ಕೆ ಮಾಡಬೇಕು ಮಾಸ್ಟರ್ಸ್ ಅಂತ ಹೇಳ್ತಾ ಇದೆ. ಪ್ರಾಪಂಚಿಕ ವಿಷಯಗಳಿಂದ ನಾವು ಸಂಪೂರ್ಣವಾಗಿ ಹೊರಗಡೆ ಬಂದು ಆತ್ಮ ವಿಜ್ಞಾನ ಈ ದೋಹದವಾಗಿ ಅದು ಮಾತ್ರನೇ ನಾವು ನಮ್ಮ ದೃಷ್ಟಿ ಇರಬೇಕು ಅದ್ರ ಮೇಲೆ. ಸೊ ಯಾವಾಗ ನಾವು ಈ ಪ್ರಾಪಂಚಿಕ ಮಾತುಗಳನ್ನು ನಾವು ಕಡಿಮೆ ಮಾಡ್ತೀವೋ, ಕಡಿಮೆ ಮಾಡಿ ಅವಾಗ ಆಧ್ಯಾತ್ಮಿಕ ವಿಜ್ಞಾನ ಅನ್ನೋದು ಹೆಚ್ಚಾಗುತ್ತೆ ಮಾಸ್ಟರ್ಸ್. ಏನಕ್ಕೆ, ಈ ಮೌನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಮನಸ್ಸನ್ನೋದು ಶುಭ್ರವಾಗಿ ನಾವು ಬೇಗ ಈ ಆತ್ಮ ಅದು ಎನ್ಲೈಟನ್ಮೆಂಟ್ ಅನ್ನೋದು ನಮಗೆ ಬರಕ್ಕೆ ಒಳ್ಳೆ ಈ ಸ್ಟೆಪ್ ಮಾಸ್ಟರ್ಸ್. ಏನು, ಮೌನವಾಗಿ. ಸೊ ಫಸ್ಟ್ ಏನ್ ಮಾಸ್ಟರ್ಸ್, ಸರಿಯಾದ ಧ್ಯಾನ. ನೆಕ್ಸ್ಟ್ ಸ್ವಾಧ್ಯಾಯ. ಮೂರನೇದು ಸಜ್ಜನ ಸಾಂಗತ್ಯ. ನಾಲ್ಕನೇದು ಮೌನ. ಅಟ್ಲೀಸ್ಟ್ ಪ್ರಾಪಂಚಿಕ ವಿಷಯಗಳನ್ನ ಬಾಯಿ ಬಿಡಬಾರ್ದು, ಅವಶ್ಯಕತೆ ಇದ್ರೆ ಬಾಯಿ ಬಿಡಿಲ್ಲ. ಆಧ್ಯಾತ್ಮಿಕ ವಿಷಯಗಳ ಮೇಲೆ ನಿಮ್ಗೆ ಗೊತ್ತಿದ್ರೆ ಮಾತಾಡಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮೌನವಾಗಿ ಇರಬೇಕಾಗಿರೋದು ಯಾವುದರಲ್ಲಿ, ಪ್ರಾಪಂಚಿಕ. ವೀಕ್ಲಿ ಒನ್ಸ್ ನೀವು ಆದರೆ ಮೌನವಾಗಿದ್ರೆ ನಿಮ್ಮಲ್ಲಿ ಆ ಸ್ಥಿತಿ ಅನ್ನೋದು ಆತ್ಮಸ್ಥಿತಿ, ಆತ್ಮನಿಂದ ಪರಮಾತ್ಮ ಸ್ಥಿತಿಗೆ ಬೇಗ ನಾವು ನಮ್ಮ ಪ್ರಯಾಣ ಅಲ್ಲಿ ಹೋಗ್ಬೋದು ಮಾಸ್ಟರ್ಸ್. ಅಂದ್ರೆ ಬೇಗ ನಾವು ನಮ್ಮ ವೇಗವಂತವಾಗಿ ಮಾಡೋ, ರ್ಯಾಪಿಡ್ ಆಗಿ ಮಾಡೋಕ್ಕೆ ಅವಶ್ಯಕತೆ ಇರುತ್ತೆ. ಸೊ ನೆಕ್ಸ್ಟ್ ಏನು, ಪೌರ್ಣಮಿ ಮತ್ತು ಅಮಾವಾಸ್ಯ ಧ್ಯಾನಗಳನ್ನು ನಾವು ಮಾಡ್ತಾ ಇರ್ಬೇಕು. ಸಾಮೂಹಿಕ ಧ್ಯಾನಗಳನ್ನು ನಾವು ಮಾಡ್ಬೇಕು ಮಾಸ್ಟರ್. ಅಂದ್ರೆ ಮನ್ಸಿನ ಮಂತ್ ನಮ್ಗೆ ಪೌರ್ಣಮಿ ಅಮಾವಾಸ್ಯ ಎರಡು ಸಿಗುತ್ತೆ, ಬರುತ್ತೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಇದು ನಾವು ಪ್ರತಿದಿನ ಪ್ರತಿ ತಿಂಗಳಲ್ಲಿ ಬಂದಿರೋ ಬರುವಾಗ ಪೌರ್ಣಮಿ ಟೈಮ್ ಅಲ್ಲಿ ಅಮಾವಾಸ್ಯ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ಎನರ್ಜಿ ಸಿಗುತ್ತೆ ಮಾಸ್ಟರ್ಸ್. ನಾರ್ಮಲ್ ಡೇ ನಾವು ಧ್ಯಾನ ಮಾಡಿದ್ರೆ ಆತರ ಎನರ್ಜಿ ಸಿಗ್ಬೇಕಂದ್ರೆ ನಾವು ಎಷ್ಟೋ ಗಂಟೆ ಕಳೆದು ಪ್ರಯತ್ನ ಮಾಡ್ಬೇಕಾಗುತ್ತೆ, ಧ್ಯಾನ ಸಾಧನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಆತರ ಅಲ್ಲ, ಆ ಎನರ್ಜಿಸ್ ನಮ್ಮ ಹತ್ರಕ್ಕೆ ಬರುತ್ತೆ ಮಾಸ್ಟರ್ಸ್. ಸೊ ನೀವು ಆವಾಗ ನಮ್ಮಲ್ಲಿರೋ ಅತೀಂದ್ರಿಯ ಶಕ್ತಿಗಳೆಲ್ಲ ಹೆಚ್ಚಾಗಿ ನಮ್ಮ ಏನ್ ಗೋಲ್ಸ್ ಇದೆಯೋ, ನಮ್ಮ ಲಕ್ಷ್ಯ ಏನಿದೆಯೋ, ನಮ್ಮ ಆಂಬಿಷನ್ಸ್, ನಮ್ಮ ಡ್ರೀಮ್ಸ್, ನಮ್ಮ ಕನಸುಗಳು ಇದೆಲ್ಲನೂ ನಾವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಇದು ಒಂದೇ ಸಮಯ ಅಂತ ಹೇಳ್ಬೋದು ಮಾಸ್ಟರ್ಸ್. ಯಾಕೆಂದ್ರೆ ಆ ಸಮಯದಲ್ಲಿ ಆ ವಿಶ್ವಮಯ ಪ್ರಾಣಶಕ್ತಿ ಇತೋಧಿಕವಾಗಿ ನಮ್ಮ ಒಳಗಡೆ ಪ್ರವೇಶ ಮಾಡಿ ನಮಗೆ ಏನು ಆ ಸಮಯದಲ್ಲಿ
ಥಾಟ್ ರಿಲೀಸ್ ಮಾಡ್ತೀವೋ ಅದು ಬೇಗ ಮ್ಯಾನಿಫೆಸ್ಟ್ ಆಗಿ ಅದು ನೆರವೇರ ಅಂದ್ರೆ ಅದು ನಿಮ್ಮ ಜೀವನದಲ್ಲಿ ಅದು ನಿಮಗೆ ಸಿಗೋಕ್ಕೆ ಈ ಅಮಾವಾಸ್ಯ ಮತ್ತು ಪೌರ್ಣಮಿ ಗಡಿಯಲ್ಲಿ ಆ ಚಾನ್ಸಸ್ ತುಂಬಾ ಇರುತ್ತೆ ಮಾಸ್ಟರ್ಸ್. ಅದಕ್ಕೆ ಸೊ ಧ್ಯಾನ, ಸ್ವಾಧ್ಯಾಯ, ಎರಡನೇದು ಸಜ್ಜನ ಸಾಂಗತ್ಯ, ನಾಲ್ಕನೇದು ಮೌನ, ಐದನೇದು ಪೌರ್ಣಮಿ ಧ್ಯಾನ, ಆರನೇದು ಏನಂದ್ರೆ ಸಾಧ್ಯವಾದಷ್ಟು ಪಿರಮಿಡ್ ಶಕ್ತಿಯನ್ನು ಧ್ಯಾನಕ್ಕೆ ಬಳಸ್ಕೊಳ್ಳಿ. ಎಲ್ಲಾ ಮನೆಗಳಲ್ಲಿ ಗ್ರಾಮಗಳಲ್ಲಿ ಪಿರಮಿಡ್ಗಳನ್ನು ಸ್ಥಾಪಿಸಬೇಕು ಮಾಸ್ಟರ್ಸ್. ಇದು ಆರನೇದು. ಅಂದ್ರೆ ನಾವು ಪಿರಮಿಡ್ ಶಕ್ತಿನಿ ಅಂದ್ರೆ ನಾವು ಧ್ಯಾನಕ್ಕೆ ಏನ್ ಮಾಡೋದು, ಪಿರಮಿಡ್ ಶಕ್ತಿ ಅಂತ ಪಿರಮಿಡ್ ಕ್ಯಾಪ್ಸ್ ಇದೆಯಲ್ಲ, ಸೊ ಅಂತ ಕ್ಯಾಪ್ಸ್ ನ ನಾವು ಉಪಯೋಗಿಸ್ಬೇಕು. ಇಲ್ಲಾಂದ್ರೆ ಮನೆ ಮೇಲೆ ಈ ತರ ಪಿರಮಿಡ್ ಒಂದು ಸ್ಮಾಲ್ 10x10 ಪಿರಮಿಡ್ ಈ ತರ ನಾವು ಸ್ಥಾಪನೆಗೆ ಮಾಡಕ್ಕೆ ನಾವು ಅಲ್ಲಿ ಅವೇರ್ನೆಸ್ ಕೊಡಬೇಕು. ಈ ಈ ಪಿರಮಿಡ್ ಶಕ್ತಿ, ಈ ಪಿರಮಿಡ್ ನಿಂದ ನಮ್ಗೆ ಏನು ಯಾವ ತರ ಅಂದ್ರೆ ನಾರ್ಮಲ್ ಮೆಡಿಟೇಷನ್ಗೆ ಪಿರಮಿಡ್ ಹಾಕೊಂಡು ಪಿರಮಿಡ್ 3 times ಹೆಚ್ಚು ನಮ್ಗೆ ಶಕ್ತಿ ಸಿಗುತ್ತೆ ಮಾಸ್ಟರ್ಸ್. ಅಂದ್ರೆ 3 ಎನರ್ಜಿ ಅನ್ನೋದು ನಾವು ಹೆಚ್ಚು ಈ ಪಿರಮಿಡ್ಸ್ ಹಾಕೊಂಡು ಧ್ಯಾನ ಮಾಡಿದ್ರೆ ನಮ್ಗೆ ಸಿಗುತ್ತೆ ಮಾಸ್ಟರ್ಸ್ ಅದು. ಸೊ ಈ ಹೈ ಎನರ್ಜಿ ನಾವು ಅವಕಾಶ ಇದೆ. ಅದರಿಂದ ನಾವು 1/2 ಗಂಟೆ ಧ್ಯಾನ ಮಾಡಿದ್ರೆ ಎಷ್ಟಾಯ್ತು ಅವಾಗ 3 times ಅಂದ್ರೆ ಸೊ 1.5 hours. ಈಗ ನೀವು ನಾರ್ಮಲ್ ಆಗಿ ವಿತೌಟ್ ಪಿರಮಿಡ್ 1.5 ಗಂಟೆ ನೀವು ಧ್ಯಾನ ಮಾಡಿದ್ರೆ ಎಷ್ಟು ಎನರ್ಜಿ ಸಿಗುತ್ತೋ, ಪಿರಮಿಡ್ ಹಾಕೊಂಡ್ರೆ ಕೇವಲ 30 ನಿಮಿಷದಲ್ಲೇ ಅಷ್ಟು ಎನರ್ಜಿ ನಾವು ಪಡ್ಕೊಂತೀವಿ ಮಾಸ್ಟರ್ಸ್. ಸೊ ಅದರಿಂದ ಈ ಇದೆಲ್ಲನೂ ನಾವು ಪ್ರೋತ್ಸಾಹ ಮಾಡಬೇಕು. ಅಂದ್ರೆ ಇದೊಂದು ನಾವು ಸ್ವಲ್ಪ ಈ ಜ್ಞಾನ ಹಂಚಿ ಎಲ್ಲರನ್ನೂ ಈ ಪಿರಮಿಡ್ ನ ಉಪಯೋಗಿಸ್ಕೊಳ್ಳೋಕೆ ಅದರ ಲಾಭಗಳು ಹೇಳಿ ಎಲ್ಲಾ ಗ್ರಾಮಗಳಲ್ಲಿ ಈ ತರ ಪಿರಮಿಡ್ಗಳನ್ನು ಸ್ಥಾಪನೆ ಮಾಡೋಕ್ಕೆ ನಮ್ಮ ಕೃಷಿ ನಾವು ಮಾಡಬೇಕಾಗುತ್ತೆ ಮಾಸ್ಟರ್ಸ್. ಸೊ ಈ ತರ ನಾವು ಈ ಪಿರಮಿಡ್ ಕೆಳಗಡೆ 41 ದಿನಗಳು ನಾವು ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಐತೋತಿಕವಾಗಿ ಎನರ್ಜಿ ತಗೊಂಡು ಎಷ್ಟೋ ಪೇಷಂಟ್ಸ್ ಅಂದ್ರೆ ಎಷ್ಟೋ ಕ್ರಿಟಿಕಲ್ ಕ್ರಾನಿಕ್ ಡಿಸೀಸಸ್ ಆಗಿರೋ ಈ ಪೇಷಂಟ್ಸ್ ಎಲ್ಲರೂ ಕ್ಲೆನ್ಸಿಂಗ್ ಆಗೋಕೆ ಒಳ್ಳೆ ಅವಕಾಶ ಇರುತ್ತೆ ಮಾಸ್ಟರ್ಸ್. ಸೊ 41 ದಿನಗಳು ನಾವು ಈ ಪಿರಮಿಡ್ ಅಲ್ಲಿ ಕೆಳಗಡೆ ಧ್ಯಾನ ಮಾಡಿದ್ರೆ ಎಲ್ಲಾ ತರ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಕ್ಕೆ, ಯಾಕಂದ್ರೆ ಅಷ್ಟು ಎನರ್ಜಿ ಪಿರಮಿಡ್ ಅಲ್ಲಿ ಇದೆ. ಅದಕ್ಕೆ ಪಿರಮಿಡ್ ಶಕ್ತಿ ಅನ್ನೋದು ನಾವು ಉಪಯೋಗಿಸ್ಬೇಕು. ಸೊ ನೆಕ್ಸ್ಟ್ ಏನಂದ್ರೆ ಅಲೋಪತಿ ಔಷಧಿಗಳನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ ಮಾಸ್ಟರ್ಸ್. ಈಗ ನಿಮ್ಗೆ ನಾರ್ಮಲ್ ಆಗಿ ಯಾಕೆ ನಾವು ಇದು ಧ್ಯಾನ ಮಾಡಿದ್ರೇನೆ ಮಾಡಿದ್ದು ಮಾಡಿ ನಾವು ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು ಮಾಸ್ಟರ್ಸ್. ಅಂದ್ರೆ ಈ ಅಲೋಪತಿ ಟ್ಯಾಬ್ಲೆಟ್ಸ್ ಏನ್ ಮಾಡುತ್ತೆ, ನಾವು ಏನ್ ಮಾಡ್ತೀವಿ ಹೆಡ್ ಏಕ್ ಆಗ್ಲಿ, ಕಾಲು ನೋವು ಈ ತರ ಏನಾದ್ರೂ ನಮ್ಗೆ ಬಂದ್ರೆ ಇಮಿಡಿಯೇಟ್ ಆಗಿ ನಾವೇನ್ ಮಾಡ್ತೀವಿ, ಟ್ಯಾಬ್ಲೆಟ್ಸ್ ಡಾಕ್ಟರ್ ಹತ್ರ ಹೋದ್ರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಟ್ಯಾಬ್ಲೆಟ್ಸ್ ಏನ್ ಮಾಡ್ತೀವಿ, ಅದು ಪೇನ್ ಕಿಲ್ಲರ್. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಜಸ್ಟ್ ಟೆಂಪರರಿ ರಿಲೀಫ್ ಅನ್ನೋದು ಸಿಗುತ್ತೆ. ಬಟ್ ಜಸ್ಟ್ ಮತ್ತೆ ಪ್ರಾಬ್ಲಮ್ ಬಂದ್ರೆ ಮತ್ತೆ ಆ ಟ್ಯಾಬ್ಲೆಟ್ ಹಾಕ್ಬೇಕು. ಸೊ ಈ ತರ ನಾವು ಜೀವನ ಫುಲ್ ಈ ಬಿ ಪಿ ಶುಗರ್ ಇಂಥದಕ್ಕೆಲ್ಲ ನಾವು ಡಾಕ್ಟರ್ಸ್ ಏನಂದ್ರೆ ಲೈಫ್ ಲಾಂಗ್ ತಗೋಬೇಕ್ರಿ ಅಂತಾರೆ. ಸೊ ಇದೇ ನಾವು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಆ ಮೂಲ ಅಂದ್ರೆ ನಾವು ಯಾವ ಮನಸ್ಸಲ್ಲಿರುವ ಈ ಅನ್ವಾಂಟೆಡ್ ಥಾಟ್ಸ್, ನೆಗೆಟಿವ್ ಥಾಟ್ಸ್, ಡಿಸಾಸ್ಟ್ರಸ್ ಥಾಟ್ಸ್, ಯಾರ್ಯಾರ ಬಗ್ಗೆ ಏನೇನೋ ಅವ್ರು ಇದು ಮಾಡಿದ್ದಾರೆ, ಇವರು ನನಗೆ ಅವಮಾನ ಮಾಡಿದ್ದಾರೆ ಇಲ್ವ ಅಂತ ನಮ್ಮ ಸಂಸ್ಕಾರದಲ್ಲಿ ಎಲ್ಲೆಲ್ಲೋ ಇಟ್ಕೊಂಡಿರ್ತೀವಿ. ಸೊ ಅದೆಲ್ಲ ನಾವು ಕ್ಲೆನ್ಸ್ ಮಾಡುವಾಗ
ಈ ತರ ಬಿ ಪಿ ಶುಗರ್ಲು ನಮ್ಗೆ ತಲೆನೋವು ಇದೆಲ್ಲದ ನಾವು ಹೊರಗಡೆ ಬರಕ್ಕೆ ಬರ್ತೀವಿ ಮಾಸ್ಟರ್. ಯಾಕೆ ಅದಕ್ಕೆ ನಾವು ಸಜ್ಜನ ಸಂಗತಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ಇವ್ರು ಈ ತರ ಪ್ರಾಬ್ಲಮ್ ಇತ್ತು, ಇವ್ರಿಗೆ ತಲೆನೋವು ಬರ್ತಾ ಇತ್ತು, ಇವರಿಗೆ ಸ್ಟಮಕ್ ಪ್ರಾಬ್ಲಮ್ ಇತ್ತು, ಇವ್ರಿಗೆ ಮೋಷನ್ಸ್ ಆಗ್ತಾ ಇತ್ತು, ಇವರಿಗೆ ಕ್ಯಾನ್ಸರ್ ಇತ್ತು, ಧ್ಯಾನ ಮಾಡಿ ಈ ತರ ಹೊರಗಡೆ ಬಂದಿದ್ದಾರೆ, ಪಿರಮಿಡ್ ಶಕ್ತಿನ ಉಪಯೋಗಿಸ್ಕೊಂಡಿದ್ದಾರೆ, ಈ ತರ ಅವ್ರ ಮೇಲೆ ಧ್ಯಾನ ಮಾಡಿದ್ದಾರೆ, ಆ ಅಭ್ಯಾಸ ಮಾಡಿದ್ರಿಂದ ಅವರಿಗೆ ಆ ರಿಸಲ್ಟ್ಸ್ ಬಂದಿದೆ. ಸೊ ಅವ್ರಿಗೆ ಆದ್ಮೇಲೆ ನನಗೆ ಯಾಕೆ ಬರಬಾರ್ದು? ಒಬ್ರಿಗಾದ್ರೆ ಇನ್ನೊಬ್ರಿಗೆ ಕಂಪಲ್ಸರಿ ಬಂದೇ ಬರಬೇಕು ಮಾಸ್ಟರ್ಸ್. ಸೊ ಆದ್ರಿಂದ ನಾವು ಈ ಅಲೋಪತಿ ಮೆಡಿಸಿನ್ಸ್ ಕಂಪ್ಲೀಟ್ ನಿಷಿದ್ಧ ಮಾಸ್ಟರ್ಸ್. ಎಲ್ಲ ಪ್ರಾಬ್ಲಮ್ಸ್ಗೆ, ಹೆಲ್ತ್ ಇಶ್ಯೂಸ್ಗೆ ಧ್ಯಾನದಿಂದನೇ, ಯಾಕೆ ಸೆಲ್ಫ್ ಹೀಲಿಂಗ್ ನಾವು ಮಾಡಿಕೊಂಡು ಗುಣಪಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್, ಮಾಂಸವನ್ನು ಮತ್ತು ಕೋಳಿ ಮೊಟ್ಟೆಯನ್ನು ಎಂದಿಗೂ ಸೇವಿಸಬಾರದು. ಸಸ್ಯಾಹಾರದಲ್ಲಿಯೇ ನಾವು ಆ ಸಸ್ಯಾಹಾರನೇ ತಗೋಬೇಕು, ಬಟ್ ಅದರಲ್ಲಿನೂ ಮಿತಾಹಾರ, ಪರಿಮಿತ ಆಹಾರ ತಗೊಂಡ್ರೇನೆ ಅದೇ ಒಳ್ಳೆಯದು ಅನ್ನೋದು ಪಾಯಿಂಟ್ ಇಲ್ಲಿ. ಸೊ ಅದರಿಂದ ಈಗ ನಾವು ಈ ಈ ಶರೀರ ಅನ್ನೋದು ದೇವಾಲಯ ಮಾಸ್ಟರ್ಸ್, ದೇಹವೇ ದೇವಾಲಯ ಅಂತೀವಿ ನಾವು. ದೇಹವೇ ದೇವಾಲಯ ಅಂದ್ರೆ ಏನು? ಇದು ಈ ಶರೀರ ಈ ಡಿಸೈನ್ ಮಾಡಿರೋದೇ ಶಾಖಾಹಾರಕ್ಕೆ ಡಿಸೈನ್ ಮಾಡಿರೋದು ಮಾಸ್ಟರ್ಸ್. ಇವಾಗ ಕಾರ್ ಇತ್ತು, ಕಾರ್ ಇದೆ, ಪೆಟ್ರೋಲ್ ಗಾಡಿ ಇದೆ ಅಂತ ಇದೆ ಅನ್ಕೊಳ್ಳಿ ಮಾಸ್ಟರ್, ನೀವು ಕಿರೋಸಿನ್ ಹಾಕ್ತೀನಿ ಅಂದ್ರೆ ಏನಾಗುತ್ತೆ? ರನ್ ಆಗುತ್ತೆ, ಬಟ್ ಕೆಲವು ದಿನಕ್ಕೆ ಆ ಕಾರು ಕೆಟ್ಟೋಗುತ್ತೆ. ಏನಕ್ಕೆ? ಅದು ಡಿಸೈನ್ ಮಾಡಿರೋದು ಪೆಟ್ರೋಲ್ಗೆ, ನೀವು ಹಾಕ್ತಾ ಇರೋದು ಕಿರೋಸಿನ್. ಅದೇ ತರ ಈ ಶರೀರ ಡಿಸೈನ್ ಮಾಡಿರೋದು ಶಾಖಾಹಾರ ಈಗ ಡಿಸೈನ್ ಆಗಿದೆ. ನಾನು ಮಾಂಸಾಹಾರ ಆಗ್ತೀನಿ ಅಂದ್ರೆ ಏನಾಗುತ್ತೆ? ಬೇಗ ಜೀವ ಅದು ಡಿಸ್ಟರ್ಬ್ ಆಗಿ ನಾವು ಅನಾರೋಗ್ಯಗಳೆಲ್ಲ ಸೃಷ್ಟಿ ಮಾಡಿಕೊಂಡು ನಾವು ಜೀವನ ಮಾಡಕ್ಕೆ ಆಗೋದಿಲ್ಲ ಮಾಸ್ಟರ್ಸ್. ಬೇಗ ನಾವು ಈ ಬಾಡಿ ವೇಕೇಟ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಕಂಪ್ಲೀಟ್ ಈ ನಾನ್ ವೆಜಿಟೇರಿಯನ್, ಅದೊಂದೇ ಅಲ್ಲ, ಮಾಂಸಾಹಾರ ಅಂದ್ರೆ ನಾವು ಬೇರೆ ಪ್ರಾಣಿ ನೀ ನಾವು ಕೊಂದು ಅದನ್ನ ನಾವು ತಿಂದ್ರೆ ಆ ಕರ್ಮ ಅಂದ್ರೆ ಆ ಪ್ರಾಣಿಗೆ ನೀವು ಹಿಂಸೆ ಕೊಟ್ಟಿದ್ದೀರ. ಹಿಂಸೆ ಅಂದ್ರೆ ನೀವು ಪ್ರಾಣ ಇತ್ತು, ಪ್ರಾಣ ಇದ್ರೇನು ನಾವು ಕೊಂದ್ಬಿಟ್ಟು ಅದನ್ನು ನಾವು ಕುಕ್ ಮಾಡಿ ನಾವು ಅದು ತಿಂದ್ರೆ ಆ ಎಮೋಷನ್ಸ್ ಏನು ಸೃಷ್ಟಿ ಆಗಿರುತ್ತೋ, ಈ ಸಫರಿಂಗ್ ಆಗಿರುತ್ತೋ ಅದೆಲ್ಲ ನಾವು ಫೇಸ್ ಮಾಡ್ಬೇಕಾಗುತ್ತೆ ಮಾಸ್ಟರ್. ಅದು ಈ ಜನ್ಮದಲ್ಲೇ ಇರ್ಬೋದು, ನೆಕ್ಸ್ಟ್ ಜನ್ಮದಾದ್ರೂ ಆ ಸಫರಿಂಗ್ ಎಲ್ಲ ನಮ್ಗೆ ಬಂದ್ಬಿಡುತ್ತೆ. ಯಾವ ಪ್ರಾಣಿಗೆ ಎಷ್ಟು ಸಫರಿಂಗ್ ಅದೆಲ್ಲ ನಮ್ಗೆ ನಾವು ಆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಆದ್ರಿಂದ ಮಾಂಸಾಹಾರ ಕಂಪ್ಲೀಟ್ ನಿಷಿದ್ಧ, ಓನ್ಲಿ ಶಾಖಾಹಾರ, ಅದಿನ್ನು ಪರಿಮಿತ ಮಿತಾಹಾರ ಇಲ್ಲಿ ಮಾಸ್ಟರ್ಸ್. ಸೊ ನೆಕ್ಸ್ಟ್, ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವುದು ಅಂದ್ರೆ ನಾವು ನೇಚರಲ್ಲಿ ಜೀವನ ಮಾಡಬೇಕಾಗುತ್ತೆ ಆವಾಗ ಆವಾಗ. ಆವಾಗ ಆವಾಗ ನಾವು ಟ್ರೆಕ್ಕಿಂಗ್ನು ಈ ಮಾಡೋದು ಕಾಡಿನಲ್ಲಿ ಈ ತರ ಪ್ರಕೃತಿಯಲ್ಲಿ ಟ್ರೆಕ್ಕಿಂಗ್ ಅನ್ನೋದು ನಾವು ಒನ್ಸ್ ಇನ್ ಎ ಮಂತ್ ಈ ತರ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮಾನಸಿಕವಾಗಿ ನಮ್ಗಿರೋ ಆ ಸಮಸ್ಯೆಗಳು ಆಹ್ಲಾದವಾಗಿ ಉಲ್ಲಾಸವಾಗಿ ನಿತ್ಯ ಜೀವನದಲ್ಲಿ ಈಗ ರಿಯಲ್ ಲೈಫ್ ಅಲ್ಲಿ ಇವಾಗ್ಲೂ ಈ ಜಂಜಾಟ ಅನ್ನೋದು ಯಾವುದೋ ಒಂದು ಇರುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ಗೆ ಪ್ಯೂರಿಟಿ ಪ್ಯೂರಿಫೈ ಆಗ್ಬೇಕಂದ್ರೆ ಟೈಮ್ ತಗೊಳುತ್ತೆ. ಅದೇ ನೀವು ಈ ತರ ಪ್ರಕೃತಿಯಲ್ಲಿ ತಿಂಗ್ಳಿಗೆ ಒಂದು ದಿನ ಆ ತರ ಟ್ರೆಕ್ಕಿಂಗ್ ಆ ತರ ಮಾಡುವಾಗ ನಮ್ಮಲ್ಲಿರೋ ಆ ಬ್ಲಾಕೇಜಸ್, ನಮ್ಮಲ್ಲಿರೋ ಆ ಈ ಗೊಂದಲಗಳು ಅದರಿಂದ ನಾವು ಬೇಗ ಹೊರಗಡೆ ಚಾನ್ಸ್ ಇರುತ್ತೆ ಮಿಸ್ಟರ್. ಸೊ ಇದು ಪ್ರಿನ್ಸಿಪಲ್, ಇದು ನಮ್ಮ 18 ಸೂತ್ರಗಳಲ್ಲಿ ಇದು ಮಾಡಲೇಬೇಕು. ನಾವು ರಿಮಿಟ್ ಮಾಸ್ಟರ್ ಅಂದ್ರೆ ಮಾಡಿಕೋಬೇಕು ಆ ಮಾನಸಿಕವಾಗಿರುವ ಪ್ರಾಬ್ಲಮ್ಸ್ನೆಲ್ಲರಿಂದ ನಾವು ಹೊರಗಡೆ ಬರ್ತೀವಿ ಮಾಸ್ಟರ್ಸ್. ಸೊ ನೆಕ್ಸ್ಟ್ ಏನಂದ್ರೆ ಯಾವುದೇ ಆಧ್ಯಾತ್ಮಿಕ
ಈ ವೇಷಧಾರಣ ಅಂತೀವಿ ನಾವು, ಅಂದ್ರೆ ಡ್ರೆಸ್ ಕೋಡ್ ಅನ್ನೋದು ನಾವು ಇಲ್ಲ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅಲ್ಲಿ. ಕಾಷಾಯ ವಸ್ತ್ರಗಳು ಈ ತರ, ಅಂದ್ರೆ ಕಾಷಾಯ ವಸ್ತ್ರಗಳು ಹಾಕೊಂಡ್ರೆ ಏನು, ನೀವು ಬೇರೆ ನಾನು ಬೇರೆ ಅನ್ನೋ ಭಾವನೆ ಬರುತ್ತೆ. ಅಂದ್ರೆ ನಾನು ಮಾಸ್ಟರ್, ನೀವು ಶಿಷ್ಯ ಅಂತ, ಆ ತರ ಡಿಫ್ರೆನ್ಶಿಯೇಷನ್ ಇರಬಾರ್ದು. ನಾವೆಲ್ಲರೂ ಒಂದೇ, ನಿಮ್ಮಲ್ಲಿರೋ ದೇವ್ರೆ ನನ್ನಲ್ಲಿರೋ ದೇವ್ರೆ. ಸೊ ಅವಾಗ ಏನಾಗುತ್ತೆ, ಆ ಡ್ರೆಸ್ ಕೋಡ್ ಇದ್ರೆ ನಾವು ದ್ವೈತದಲ್ಲಿ ಬಂದ್ವಿ, ಒನ್ನೆಸ್ ಅಲ್ಲಿ ಇರಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ನೋ ವೇಷಧಾರಣ ಅನ್ನೋದು, ನೋ ಡ್ರೆಸ್ ಕೋಡ್ ಮಾಸ್ಟರ್ಸ್. ಸೊ ಮತ್ತೆ ಕರ್ಮಕಾಂಡಗಳು ಇದೆಲ್ಲ ನಾವು ಏನು ನಿಷಿದ್ಧ ಮಾಸ್ಟರ್ಸ್, ನಾವು ಮಾಡೋದಿಲ್ಲ ಇಲ್ಲಿ. ಯಾಕೆಂದ್ರೆ ಇದು ಶರೀರ ಭ್ರಾಂತಿಯಲ್ಲಿ, ಶರೀರ ಸ್ಥಿತಿಯಲ್ಲಿರೋ ಮಾತ್ರನೇ ಕರ್ಮಕಾಂಡಗಳು. ಒನ್ಸ್ ಬಾಡಿ ವೇಕೇಟ್ ಆದ್ಮೇಲೆ ಆತ್ಮ ಅನ್ನೋದು ಹೈಯರ್ ವರ್ಲ್ಡ್ಸ್ ಹೋಗಿರುತ್ತೆ. ಅಷ್ಟೇ, ಅವರು ನಮ್ಗೆ ಸಂಬಂಧನ ಇರೋದಿಲ್ಲ ಮಾಸ್ಟರ್ಸ್. ನೀವು ಏನಾದ್ರೂ ಮಾಡಿ ಈಗ ಈ ಭೂಲೋಕದಲ್ಲಿ, ಅದು ಅವ್ರಿಗೆ ಏನು ಅದೇನು ಸಿಗೋದಿಲ್ಲ. ನಾವು ಅನ್ಕೊಂತೀವಿ ಆ ಕರ್ಮಗಳು, ಕರ್ಮಕಾಂಡಗಳು ಮಾಡಿದ್ರೆ ಅವ್ರಿಗೆ ಉನ್ನತ ಲೋಕಗಳಿಗೆ ಹೋಗಕ್ಕ ಇಲ್ಲ. ಅವ್ರು ದೈವರು ಮಾಸ್ಟರ್ಸ್, ಅವ್ರಿಗೆ ನಮ್ಗೆ ಕಂಪ್ಲೀಟ್ಲಿ ಡಿಸ್ಕನೆಕ್ಟೆಡ್. ಶರೀರದಲ್ಲಿ ಇರುವಾಗನೇ ಈ ರಿಲೇಶನ್ಶಿಪ್ ಎಲ್ಲ ಇರೋದು. ಶರೀರ ಬಿಟ್ಟ ತಕ್ಷಣ ಅವ್ರಿಗೆ ನಮ್ಗೆ ಏನು ಸಂಬಂಧ ಇಲ್ಲ ಮಾಸ್ಟರ್. ಸೊ ನಮ್ಮಲ್ಲಿ ನೋ ಡ್ರೆಸ್ ಕೋಡ್, ನೋ ಈ ಕರ್ಮಕಾಂಡಗಳನ್ನು ನಿಷಿದ್ಧ ಮಾಸ್ಟರ್ಸ್. ನೆಕ್ಸ್ಟ್, ಬಾಲ್ಯದಿಂದಲೇ ಮಕ್ಕಳಿಗೆ ಧ್ಯಾನದ ಈ ಅಭ್ಯಾಸ ಅಂದ್ರೆ ಈ ಟ್ರೈನಿಂಗ್ ಅನ್ನೋದು ನಾವು ಧ್ಯಾನಾಪನಸಿದ್ದೇನೆ ಶಿಕ್ಷಣ ಅನ್ನೋದು ಕೊಡ್ಬೇಕು ಮಾಸ್ಟರ್ಸ್, ಆಧ್ಯಾತ್ಮಿಕ ಶಿಕ್ಷಣ. ಸೊ ಯಾಕೆ ಅಂದ್ರೆ ಆ ಮಕ್ಕಳಿಗಾಗ್ಲೇ ಈ ಧ್ಯಾನ ಅನ್ನೋದು ಬಂದ್ರೆ ಆ ಫೌಂಡೇಶನ್ ಅನ್ನೋದು ಚೆನ್ನಾಗಿರುತ್ತೆ. ಯಾಕಂದ್ರೆ ಮಕ್ಕಳಿರುವಾಗ ಮನಸ್ಸನ್ನೋದು ಶುದ್ಧವಾಗಿರುತ್ತೆ. ಸೊ ಅದರಿಂದ ಬೇಗ ಅವ್ರಿಗೆ ಆ ವಿಶ್ವಮಯ ಪ್ರಾಣಶಕ್ತಿಯನ್ನು ರಿಸೀವ್ ಮಾಡಿಕೊಂಡು ಅವ್ರಿಗೆ ಏನ್ ಅವ್ರು ಯಾರು ಅಂತ ತಿಳ್ಕೊಂಡು ಅವ್ರ ಪರ್ಪಸ್ ಆಫ್ ಲೈಫ್ ಕರೆಕ್ಟ್ ಆಗಿ ಕನೆಕ್ಟ್ ಆಗಿ ಆ ಜೀವನ ಕರೆಕ್ಟ್ ಆಗಿ ಅವರು ನಡೆಸ್ಕೊಂಡು ಬರಕ್ಕೆ ಅವಕಾಶ ಇರುತ್ತೆ. ನಾವು ಯಾವಾಗ 50 ವರ್ಷಕ್ಕೆ 60 ವರ್ಷ ಬಂದ್ರೆ ತುಂಬಾ ಕಷ್ಟವಾಗುತ್ತೆ. ಆಲ್ರೆಡಿ ಅನ್ವಾಂಟೆಡ್ ಗಾರ್ಬೇಜ್ ಎಲ್ಲ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ನಮ್ಮ ಸಂಸ್ಕಾರದಲ್ಲಿ ನಮ್ಗೆ ಈ ವಾಸನೆಗಳು, ಈ ಕರ್ಮಗಳು ಇದೆಲ್ಲ ಹೆಚ್ಚು ಮಾಡಿರ್ತೀವಿ. ಅವಾಗ ನಾವು ತುಂಬಾ ಕಷ್ಟ ಆಗುತ್ತೆ ಮಾಸ್ಟರ್ಸ್. ಆವಾಗ ಆಧ್ಯಾತ್ಮಿಕ ಪುರೋಗತಿ ಮಾಡೋಕೆ ಬಹಳ ಕಷ್ಟ. ಅದೇ ಮಕ್ಕಳಿಂದನೇ ನಾವು ಧ್ಯಾನ ಮಾಡಿದ್ರೆ ಆರಾಮಾಗಿ ಲೈಫ್ ಚೆನ್ನಾಗಿ ಹಾಗೆ ಅವರು ಆ ಬುದ್ಧ ಸ್ಟೇಟ್ಗೆ ಆ ಎನ್ಲೈಟೈನ್ಮೆಂಟ್ ಆಗೋಕೆ ತುಂಬಾ ಅದ್ಭುತವಾಗಿ ಮಾರ್ಗ ಅನ್ನೋದು ಸಿಗುತ್ತೆ ಮಾಸ್ಟರ್ಸ್. ಸೊ ನೆಕ್ಸ್ಟ್, ಪ್ರತಿಯೊಬ್ಬರು ಮಾಸ್ಟರ್ಗಳಾಗಿ ಬದುಕುವುದನ್ನು ಕಲಿಯಿರಿ, ಎಂದಿಗೂ ಶಿಷ್ಯರಾಗಿ ಅಲ್ಲ. ಸೊ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅಲ್ಲಿ ಈ ಗುರು ಶಿಷ್ಯ ಆ ತರ ಇಲ್ಲ ಮಾಸ್ಟರ್ಸ್, ಎಲ್ಲರೂ ಮಾಸ್ಟರ್ಸ್. ಪ್ರತಿಯೊಬ್ಬರು, ಅದಕ್ಕೆ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತಾರೆ. ಬಿ ಎ ಮಾಸ್ಟರ್ ಅಂತೀವಿ ನಾವು. ಸೊ ಪ್ರತಿಯೊಬ್ಬರು ಇಲ್ಲಿ ಆ ಕಾನ್ಸೆಪ್ಟೇ ಇಲ್ಲ, ಗುರು ಶಿಷ್ಯ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಪ್ರತಿಯೊಬ್ಬರನ್ನು ನಾವು ಗುರುಗಳನ್ನು ಮಾಸ್ಟರ್ ಆಗಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ನಾವು. ಸೊ ಶಿಷ್ಯರ ತರ ನಾವು ಟ್ರೈನಿಂಗ್ ಕೊಡೋದಿಲ್ಲ, ನಾವು ಮಾತಾಡದೆ ಅವ್ರ ಮೈ ಡಿಯರ್ ಮಾಸ್ಟರ್ಸ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂದ್ರೆ ಎಲ್ಲರಲ್ಲೂ ಭಗವಂತರೇ ಇರೋದು, ನೀವು ನಾವು ಸಪರೇಟ್ ಅನ್ನೋದು ಇಲ್ಲ ಮಾಸ್ಟರ್ಸ್. ಸೊ ಆ ತರ ನಾವು ನೆಕ್ಸ್ಟ್ ಧ್ಯಾನ ತರಬೇತಿ ಕಾರ್ಯಕ್ರಮದಲ್ಲಿ ಹಣದ ವಿನಿಮಯವನ್ನು ತಿರಸ್ಕರಿಸಿ. ಮತ್ತು ಇನ್ನೊಂದೇನು, ಬಿಸ್ನೆಸ್ ತರ ನಾವು ಏನಾದ್ರೂ ಒಂದು ಟೀಚಿಂಗ್ ಮಾಡಿದ್ರೆ ದುಡ್ಡನ್ನು ತಗೊಂತೀವಿ ನಾವು ಜನರಲ್ ಪ್ರಾಪಂಚಿಕವಾಗಿ. ಬಟ್ ಈ ಆಧ್ಯಾತ್ಮಿಕ ಜ್ಞಾನ ಧ್ಯಾನ ನಾವು ಬೇರೆಯವರಿಗೆ ಹಂಚುವಾಗ ಅವರಿಂದ ನಾವು ಹಣ ತಗೋಬಾರ್ದು ಮಾಸ್ಟರ್ಸ್. ಈ ಶಿಕ್ಷಣ ಎಸ್ಪೆಷಲಿ ಧ್ಯಾನ ಯಾವಾಗ ನಾವು ಹಂಚ್ತೀವೋ ಅದರಲ್ಲಿ ಯಾವುದೇ ತರ ಮನಿ ಎಕ್ಸ್ಚೇಂಜ್ ಇರಬಾರ್ದು. ಅದು ಮಾದರಿ ಅದು ಬಿಸ್ನೆಸ್ ಆಗ್ಬಿಡುತ್ತೆ, ಅದು ಆಧ್ಯಾತ್ಮಿಕ ಸೇವಾ ಅಲ್ವೇ ಅಲ್ಲ ಮಾಸ್ಟರ್ಸ್. ಸೊ
ಗುರು ಮತ್ತೆ ಶಿಷ್ಯರ ಮಧ್ಯದಲ್ಲಿ ಇರೋದು ಓನ್ಲಿ ಸ್ನೇಹ ಮಾತ್ರವೇ ಅಷ್ಟೇ, ನಾವು ಓನ್ಲಿ ಫ್ರೆಂಡ್ಶಿಪ್ ಇರುತ್ತೆ. ನೀವೇನಾದ್ರೂ ಯಾರಾದ್ರೂ ಕಲಿಯಕ್ ಬಂದ್ರೆ ಅವ್ರು ನಮ್ಮ ಫ್ರೆಂಡ್ ಅಷ್ಟೇ, ಫ್ರೆಂಡ್ ಆಗಿ ನಾವು ತಗೋಬೇಕು, ಬಿಟ್ಟು ಅವ್ರ ಶಿಷ್ಯ ನನಗೆ ಅನ್ನೋದು ರಾಂಗ್ ಮಾಸ್ಟರ್ಸ್, ಅದು ಇಲ್ಲ. ಅದರಿಂದ ನಾವು ನೆಕ್ಸ್ಟ್ ಏನು, ವಿಗ್ರಹಾರಾಧನವನ್ನು ಸಂಪೂರ್ಣವಾಗಿ ನಿಷೇಧ ಮಾಸ್ಟರ್ಸ್, ಅಂದ್ರೆ ಆತ್ಮ ಸತ್ಯಾರಾಧನೆಗೆ ಸಮರ್ಪಣ ಆಗಬೇಕು. ಯಾಕೆಂದ್ರೆ ವಿಗ್ರಹಾರಾಧನ ಅಂದ್ರೆ ವಿಗ್ರಹವನ್ನು ಸೃಷ್ಟಿ ಮಾಡಿರೋರು ಯಾರು? ನಾವು. ನಮ್ಮನ್ನು ಸೃಷ್ಟಿ ಮಾಡಿರೋರು ಯಾರು? ಆತ್ಮ. ಸೊ ನೀವು ಸೃಷ್ಟಿ ಮಾಡಿರೋ ವಿಗ್ರಹಾರಾಧನ ಬೆಟ್ರ ನಮ್ಮನ್ನು ಸೃಷ್ಟಿ ಮಾಡಿರೋ ಆತ್ಮಾರಾಧನೆ ಮಾಡ್ಬೇಕು. ಜಸ್ಟ್ ಲಾಜಿಕ್ ಅಂದ್ರೆ ಅರ್ಥ ಮಾಡಿಕೊಂಡ್ರೆ, ನಮ್ಮನ್ನು ಸೃಷ್ಟಿ ಮಾಡಿರೋ ಆತ್ಮಕ್ಕೆ ನಾವು ಆ ಅನುಸಂಧಾನಾಗಿ ಆ ಹತ್ರದಲ್ಲಿ ಹೋಗೋಕೆ ಪ್ರಯತ್ನ ಮಾಡ್ಬೇಕು. ನಾವು ವಿಗ್ರಹಕ್ಕೆ ಹತ್ರ ಹೋದ್ರೆ ನೀವು ಬೇರೆ ನಾನು ಬೇರೆ, ಆವಾಗ ನೀವು ಏನ್ ಮ್ಯಾನಿಫೆಸ್ಟ್ ಮಾಡಬೇಕು ಏನಾದ್ರೂ, ಅದರಲ್ಲಿ ನಾವು ಅಜ್ಞಾನದಲ್ಲಿ ನಾವು ವಿಗ್ರಹಾರಾಧನೆ ಅಂದ್ರೆ ವಿಗ್ರಹದಲ್ಲಿ ದೇವರಿದ್ದಾರೆ, ದೇವರೇ ನನಗೆ ಎಲ್ಲ ನನ್ನ ಕಷ್ಟಗಳನ್ನು ತೆಗಿತಾರೆ, ನನಗೆ ಬ್ಲೆಸ್ ಮಾಡ್ತಾರೆ. ಭಗವಂತರು ಯಾವಾಗ ನಮ್ಮಲ್ಲಿ ಇಂಟರ್ಫೇರ್ ಆಗಲ್ಲ ಮಾಸ್ಟರ್ಸ್, ಒಂದು ಮಾರ್ಗ ತೋರಿಸ್ತಾರೆ ಅಷ್ಟೇ, ಬಿಟ್ಟು ನಾವೇ ಸಾಧನೆ ಮಾಡಬೇಕು. ಆ ಏನ್ ಸಾಧನೆ ಮಾಡಬೇಕು? ಆತ್ಮ ಸತ್ಯಾರಾಧನ ಅಲ್ಲಿ ನಾವು ಸಾಧನೆ ಜಾಸ್ತಿ ಇರಬೇಕು. ಅಂದ್ರೆ ಧ್ಯಾನ ಮಾಡಬೇಕು ನಾವು, ಧ್ಯಾನದಲ್ಲಿ ಶ್ವಾಸನೆ ಯಾವಾಗ ಗಮನಿಸ್ತೀವೋ ಅದು ಹೋಗಿ ಆತ್ಮಗೆ ಕನೆಕ್ಷನ್ ಇರುತ್ತೆ ಮಾಸ್ಟರ್ಸ್. ಆವಾಗ ನಮ್ಗೆ ಆ ಸಮಾಧಿ ಸ್ಥಿತಿಯಲ್ಲಿ ಸಮಾಧಾನಗಳನ್ನು ಸಿಗತ್ತೆ. ನೀವು ಪೂಜೆ ಮಾಡಿದ್ರೆ ಇನ್ನೂ ದೂರ ಆಗ್ಬಿಡ್ತಾರೆ ಭಗವಂತರು, ಆತ್ಮ ಇನ್ನೂ ದೂರವಾಗುತ್ತೆ. ಅವಾಗ ನಿಮ್ಗೆ ಏನು ಇಂಟ್ಯೂಷನ್ ಮೆಸೇಜಸ್ ಆಗ್ಲಿ, ಮತ್ತೆ ಯಾವುದೇ ತರ ಸಹಾಯ, ಯಾವುದೇ ತರ ಗೈಡೆನ್ಸ್ ಅದು ಸಿಗೋದಿಲ್ಲ ಮಾಸ್ಟರ್ಸ್. ಸೊ ಅದರಿಂದ ನಾವು ವಿಗ್ರಹಾರಾಧನವನ್ನು ಸಂಪೂರ್ಣವಾಗಿ ನಿಷೇಧ, ಆತ್ಮ ಸತ್ಯಾರಾಧನೆಗೆ ಸಮರ್ಪಣ ಆಗಬೇಕು. ಸೊ ನೆಕ್ಸ್ಟ್ ಏನು, ಸ್ವಂತ ಧ್ಯಾನ ಶಕ್ತಿ ಬಳಸಿಕೊಂಡು ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು. ಅಂದ್ರೆ ನಮ್ಗೆ ಏನಾದ್ರೂ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದ್ರೆ ನಾವು ಧ್ಯಾನ ಶಕ್ತಿತ್ವನೇ ಪರಿಷ್ಕಾರ ಮಾಡ್ಕೋಬೇಕು ಮಾಸ್ಟರ್ಸ್. ಬೇರೆಯವ್ರಿಗ ಹತ್ರ ಹೋಗಿ ಹೇಳದೆ ಆ ಶಾಂತಿ ಮಾಡಿ ಪೂಜೆ ಮಾಡಿ ಮತ್ತೆ ಇನ್ನೊಂದು ಹೋಮ ಮಾಡಿ ಅಭಿಷೇಕ ಮಾಡಿ ಅರ್ಚನೆ ಮಾಡಿ ಅನ್ನದಾನ ಮಾಡಿ ಈ ತರದ್ರಿಂದ ನಿಮ್ಮ ಜೀವನ ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ಕೋಬಾರ್ದು. ಪಿರಮಿಡ್ ಮಾಸ್ಟರ್ ಅಂದ್ರೆ ಏನ್ ಮಾಡಬೇಕು? ಸ್ವಂತ ಧ್ಯಾನ ಶಕ್ತಿ ಬಳಸಿಕೊಂಡು ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು. ಸೊ ಎಂತ ಈ ಸಮಸ್ಯೆಗಳೆಲ್ಲ ಏನಕ್ಕೆ ಬರ್ತಾ ಇರೋದು? ನೀವು ಬೇರೆ ನಾನು ಬೇರೆ, ನಮ್ಮ ಆ ಶರೀರ ಭ್ರಾಂತಿಯಲ್ಲಿರುವಾಗ ಈ ತರ ಸಮಸ್ಯೆ. ನೀವು ಯಾವಾಗ ಧ್ಯಾನ ಮಾಡದೆ ಆತ್ಮಸ್ಥಿತಿ ಹೋಗುತ್ತೆ, ಆತ್ಮಸ್ಥಿತಿಯಲ್ಲಿ ನೀವು ಯಾರು ನಾನು ಯಾರು, ಯಾರಿಗೆ ಯಾರು ನೋವು ಕೊಡ್ತಾ ಇದ್ದಾರೆ, ಅಲ್ಲಿ ನಾನೇ ಇಲ್ಲಿ ನಾನೇ, ಇದೊಂದು ನಾಟಕ, ನಾವೊಂದು ಅನುಭವಕ್ಕೋಸ್ಕರ ಬಂದಿದ್ದೀವಿ ಅಂತ ಅವಾಗ ಎಲ್ಲರಲ್ಲಿನೂ ಪ್ರೀತಿ ಕರುಣ ಕೃತಜ್ಞತ ಮತ್ತೆ ಕಾಂಪಿಟೇಷನ್ ಇರಲ್ಲ, ಕೋಆಪರೇಷನ್ ಇರುತ್ತೆ. ಎಲ್ಲರೂ ನಾನು ಉನ್ನತ ಸ್ಥಿತಿಗೆ ಹೋಗ್ಬೇಕು, ಎಲ್ಲರೂ ಉನ್ನತ ಸ್ಥಿತಿಗೆ ಹೋಗ್ಬೇಕು, ಯಾಕಂದ್ರೆ ಅಲ್ಲಿರೋದು ನಾನೇ ಇಲ್ಲಿರೋದು ನಾನೇ ಅನ್ನೋ ಅದರಿಂದ ಎಲ್ಲರಲ್ಲಿನೂ ನಾವು ಆ ದೈವತ್ವವನ್ನು ನೋಡಿ ಆ ದೈವಾನೇ ನೋಡ್ತೀವಿ ನಾವು ಮಾಸ್ಟರ್ಸ್, ಅದೇ ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗೃಹ ಜೀವನವನ್ನು ಆತ್ಮಾನಂದವಾಗಿ ನಡೆಸಲೇಬೇಕು ಮಾಸ್ಟರ್ಸ್. ಅಂದ್ರೆ ಸಂಸಾರದಲ್ಲೇ ನಿರ್ವಾಣ. ಈಗ ನಾವು ಇದೆಲ್ಲ ಧ್ಯಾನ ಮಾಡ್ತಾ ಇರುವಾಗ ನಾವೆಲ್ಲ ಹಿಮಾಲಯಸ್ ಹೋಗ್ಬೇಕಂತಲ್ಲ, ಇಲ್ಲೇ ಗೃಹಸ್ಥ ಜೀವನನ್ನು ನಾವು ಅಲ್ಲೇ ಇದ್ದು ಇದೆಲ್ಲ ಈ ಅಭ್ಯಾಸಗಳನ್ನೆಲ್ಲ ಮಾಡ್ತಾ ಮತ್ತೆ ಇತರರ ವೈಯಕ್ತಿಕ ವಿಷಯಗಳಲ್ಲಿ ನಾವು ಇಂಟರ್ಫೇರ್ ಆಗ್ಬಾರ್ದು ಮಾಸ್ಟರ್ಸ್. ಬೇರೆಯವರಲ್ಲಿ ಅವರಿಗೆ ನಾವು ಹೋಗಿ ಏನೇನೋ ಇಂಟರ್ಫೇರ್ ಆಗಿ ಅವ್ರ ಲೈಫ್ ಏನೋ ಒಂದು ಪ್ರಾರಬ್ಧ ತಗೊಂಬಂದಿರ್ತಾರೆ ಅವ್ರ ಲೈಫಲ್ಲಿ, ಅವ್ರ ಮಧ್ಯದಲ್ಲಿ ಏನೋ ಒಂದು ನಡೀತಾ ಇರುತ್ತೆ, ಅದು
ಅವ್ರಿಗೆ ಕಷ್ಟ ಅನ್ಸುತ್ತೆ ಏನೋ ಅವ್ರು ಏನೋ ಅವರಾದ್ರೆ ಅವ್ರು ಬಂದ ಏನಾದ್ರೂ ಸಜೆಷನ್ ಕೇಳಿದ್ರೆ ನಾವು ಮಾತಾಡಬೇಕು, ಇಲ್ಲಾಂದ್ರೆ ನಾವು ಬೇರೆಯವ್ರ ಲೈಫ್ ಅಲ್ಲಿ ಇಂಟರ್ಫೇರ್ ಆಗಿ ಅವ್ರ ಲೈಫ್ ಅವ್ರ ಡಿಸೈನ್ ತಗೊಂಡ್ಬಂದಿರೋ ಆ ಲೈಫ್ ನ ನಾವು ಡಿಸ್ಟರ್ಬ್ ಮಾಡಬಾರ್ದು. ದಟ್ ಈಸ್ ದ ವೆರಿ ವೆರಿ ಸ್ಟ್ರಿಕ್ಟ್ ಮಾಸ್ಟರ್ಸ್. ಸೊ ಅದರಿಂದ ನಮ್ ಕೆಲಸ ಏನು, ನಮ್ಗೆ ನಮ್ ಕತೆ ನಾವು ಧ್ಯಾನ, ಅವ್ರಿಗೆ ಏನಾದ್ರೂ ಕೇಳಿದ್ರೆ ಧ್ಯಾನ ಮಾಡಿ ಅಂತ ಹೇಳಿ ಅಷ್ಟೇ. ನೀವು ಸೊಲ್ಯೂಷನ್ಸ್ ಹೇಳೋದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆತ್ಮಸ್ಥಿತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಎಲ್ಲ ಆನ್ಸರ್ ಸಿಕ್ಬಿಡುತ್ತೆ ಅವ್ರಿಗೆ. ನೀವು ಹೇಳಿರೋದು ಓನ್ಲಿ 100% ಕರೆಕ್ಟ್ ಅನ್ನೋದಕ್ಕೆ ಚಾನ್ಸ್ ಇರಲ್ಲ, ಯಾಕಂದ್ರೆ ಎಲ್ಲರಲ್ಲಿ ಅವರು ಒಳಗಡೆ ಅವರು ಆಕಾಶಿಕ ರೆಕಾರ್ಡ್ ಅವರಲ್ಲೇ ಗೊತ್ತಿರುತ್ತೆ. ಅವ್ರ ಕರ್ಮಗಳು, ಅವ್ರ ಚಿತ್ತ ಎಲ್ಲ ಅವ್ರ ಆತ್ಮ ಗೊತ್ತಿರುತ್ತೆ. ಈಗ ನನ್ನ ಪ್ರಾಬ್ಲಮ್ಸ್ ನನ್ನ ಆತ್ಮ ಗೊತ್ತಿರುತ್ತೆ, ನನ್ನ ಒಳಗಡೆ ಇರೋ ಚೈತನ್ಯ ಗೊತ್ತಿರುತ್ತೆ, ಬೇರೆಯವ್ರಿಗೆ ಹೆಂಗ್ ಗೊತ್ತಿರುತ್ತೆ? ಏನೋ ಒಂದು ಹೇಳ್ತಾರೆ, ನೀವು ಮತ್ತೆ ಪರ್ಮುಟೇಷನ್ ಕಾಂಬಿನೇಷನ್ಸ್ ಮಾಡೋದು ಮತ್ತೆ ರಿಸಲ್ಟ್ ಏನಿಲ್ಲ ಆ ಥರ. ಅದರಿಂದ ಫ್ಯಾಮಿಲಿ ಲೈಫ್, ಸಂಸಾರದ ಜೀವನ ಸಂಸಾರದಲ್ಲಿ ನಿರ್ವಹಣೆ ಆಗಬೇಕು, ಮತ್ತೆ ಬೇರೆ ಫ್ಯಾಮಿಲೀಸ್ ಅಲ್ಲಿ ನಾವು ಇಂಟರ್ಫೇರ್ ಮಾಡಿ ಕೈ ಇಟ್ಟು ಅವ್ರ ಜೀವನಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಏನಂದ್ರೆ, ಎಲ್ಲಾ ಗ್ರಾಮಗಳಲ್ಲಿ ಎಲ್ಲಾ ಪಟ್ಟಣಗಳಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಮಾಸ್ಟರ್ಸ್. ಏನಕ್ಕೆ ಸ್ಥಾಪನೆ ಮಾಡಬೇಕು ಅನ್ನೋದು, ಇದು ಪ್ರಚಾರ ಮಾಡಬೇಕು. ಈ ಆತ್ಮಜ್ಞಾನ ಎಲ್ಲಿ ಸಿಗೋದಿಲ್ಲ ನಿಮಗೆ? ಎಲ್ಲರಿಗ ಪ್ರಪಂಚಕ್ಕೆ ಜ್ಞಾನ ಸಿಗುತ್ತೆ, ಈ ಶರೀರದ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಚೆನ್ನಾಗಿ ಸ್ನಾನ ಮಾಡ್ತೀವಿ ಮಾಡಬೇಕು, ಮತ್ತೆ ಚೆನ್ನಾಗಿ ಊಟ ಮಾಡಬೇಕು, ಟಿಫನ್ ಮಾಡಬೇಕು, ಒಳ್ಳೆ ಡ್ರೆಸ್ ಹಾಕ್ಕೋಬೇಕು, ಒಳ್ಳೆ ಇದು ಬ್ಯೂಟಿ ಪಾರ್ಲರ್ ಹೋಗ್ಬೇಕು, ಇಂತಹದೆಲ್ಲ ಈ ಜ್ಞಾನ ಇದೆ. ಬಟ್ ಈ ಶರೀರನ ನಡೆಸ್ತಾ ಇರೋ ಒಂದು ಚೈತನ್ಯ ಇದೆ, ಶಕ್ತಿ, ಒಂದು ಆತ್ಮ ಇದೆ, ಭಗವಂತರಿದ್ದಾರೆ. ಆ ಭಗವಂತರಿಗೆ ಆ ಜ್ಞಾನ, ಆತ್ಮ ಜ್ಞಾನ, ಬ್ರಹ್ಮಜ್ಞಾನ ಗೊತ್ತಾದ್ರೇನೆ ಆ ಚೈತನ್ಯಕ್ಕೆ ಏನ್ ಬೇಕು, ಶಕ್ತಿ, ಜ್ಞಾನ, ಶಕ್ತಿ ಕೊಡಬೇಕು, ಧ್ಯಾನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಸಜ್ಜನ ಸಂಗತಿ ಮಾಡಬೇಕು, ಮೌನವಾಗಿರ್ಬೇಕು, ಇದೆಲ್ಲ ಜ್ಞಾನ ಅನ್ನೋದು ಸಿಗುತ್ತೆ. ಅದರಿಂದ ಹೆಚ್ಚು ನಾವು ಉಚಿತವಾಗಿ ಈ ಧ್ಯಾನ ನಾವು ಕೇಂದ್ರಗಳನ್ನು ಸ್ಥಾಪನೆ ಮಾಡೋಕ್ಕೆ ಪ್ರೋತ್ಸಾಹ ಮಾಡಬೇಕು, ಮತ್ತೆ ಉಚಿತವಾಗಿ ಧ್ಯಾನನು ಹಂಚಿ ಅವರಿಗೆ ಈ ಜ್ಞಾನವನ್ನು ಕೊಡಕ್ಕೆ ನಾವು ಪ್ರಯತ್ನ ಮಾಡಲೇಬೇಕಾಗುತ್ತೆ ಮಾಸ್ಟರ್ಸ್. ಈ ಕೊನೆಯದು, ಸ್ವಯಂ ಧ್ಯಾನಾನುಭವಗಳು ಸ್ವಯಂ ಆಧ್ಯಾತ್ಮಿಕ ಪ್ರಗತಿ ವಿಶೇಷಗಳನ್ನು ಗ್ರಂಥಗಳ ರೂಪದಲ್ಲಿ ಪ್ರಕಟಣೆ ಮಾಡಬೇಕು ಮಾಸ್ಟರ್ಸ್. ಏನಕ್ಕೆ ಮಾಡಬೇಕಿದು? ಈಗ ನಾನು ಸುರೇಂದ್ರ ಕುಮಾರ್, ನನಗೆ 2014ಕ್ಕಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಇವಾಗ ಆಲ್ಮೋಸ್ಟ್ 10 ವರ್ಷ ಆಯ್ತು. ಈ 10 ವರ್ಷದಲ್ಲಿ ನಾನು ಎಷ್ಟೋ ಧ್ಯಾನ ಮಾಡಿ ಎಷ್ಟೋ ಅನುಭವಗಳನ್ನು ಪಡೆದಿರ್ತೀನಿ ಮಾಸ್ಟರ್ಸ್. ಓಕೆ, ಈಗ ಈ ಅನುಭವಗಳೆಲ್ಲ ನಾನು ಒಂದು ಬುಕ್ ಅಲ್ಲಿ ಪ್ರಿಂಟ್ ಮಾಡಿ ಇಟ್ರೆ, ಯೋಗಯೋಗಿ ಆತ್ಮಕಥಾ ಬುಕ್, ಗ್ರಾಮ ಈ ಯೋಗಾನಂದ ಪರಮಹಂಸ ಏನ್ ಮಾಡಿದ್ದಾರೆ, ಅವರಲ್ಲಿರೋ ಬಂದಿರೋ ಆ ಅನುಭವಗಳೆಲ್ಲ ಧ್ಯಾನಕ್ಕೆ ಮುಂಚೆ ಹೆಂಗಿದ್ರು, ಧ್ಯಾನ ಆದ್ಮೇಲೆ ಅವರು ಹೇಗೆ ಬದಲಾವಣೆ ಆಗಿರೋದು, ಹೇಗೆ ಎನ್ಲೈಟನ್ ಆಗಿದ್ದಾರೆ, ಸೊ ಅದೆಲ್ಲ ಬರೆದಿದ್ದ ಆ ಬುಕ್ ಓದೋದ್ರಿಂದ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಯೋಗಾನಂದ ಪರಮಹಂಸ ಅಲ್ಲಿ ಇಷ್ಟು ಚೇಂಜಸ್ ಬಂದಿದೆಯಲ್ಲ, ನಾನು ಯಾಕೆ ಬರಬಾರ್ದು? ಸೊ ನಮ್ಗೆ ಒಂದು ಕ್ವಶನ್ ಬರುತ್ತೆ, ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಒಂದು ಇನ್ಸ್ಪಿರೇಷನ್, ಒಂದು ಪ್ರೋತ್ಸಾಹ ಸಿಗುತ್ತೆ. ಸೊ ಅದರಿಂದ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅಲ್ಲಿ 18ನೇ ಸೂತ್ರ ಏನಂದ್ರೆ, ಪ್ರತಿಯೊಬ್ಬರು ಅವರ ಅನುಭವಗಳನ್ನು ಒಂದು ಕಡೆ ಬರೀತಾ ಫೈನಲ್ ಆಗಿ ಒಂದು ಗ್ರಂಥ ಪಠನ ಅಂದ್ರೆ ಒಂದು ಬುಕ್ ಅನ್ನೋದು ರಿಲೀಸ್ ಮಾಡಬೇಕು. ಇಲ್ಲ ಅಂದ್ರೆ ನಮ್ಗೆ ಆ ಮ್ಯಾಗಝಿನ್ಸ್ ಬರುತ್ತೆ ಎವ್ರಿ ವೀಕ್, ಆ ಮಂತ್ಲಿ ಒನ್ಸ್, ಆ ಮ್ಯಾಗಝಿನ್ಸ್ಗೆ ನಾವು ಈ ಅನುಭವಗಳನ್ನ ಕೊಟ್ರೆ ಆ ಅನುಭವಗಳನ್ನೆಲ್ಲ ಅಲ್ಲಿ ಪ್ರಿಂಟ್ ಮಾಡ್ತಾರೆ. ಸೊ ಮತ್ತೆ ನಮ್ಗೆ ಇವಾಗ PMC ಚಾನೆಲ್ ಇದೆ, ಸೊ ಅಲ್ಲಿಂದ ನಾವು ಈ ನಿಮ್ಮ ಅನುಭವಗಳನ್ನ ಕಳ್ಸಿದ್ರೆ ಅವರು ಆ ಅನುಭವಗಳನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅದೇ ಚಾನೆಲ್ ಮುಖಾಂತರ ಈ ಅನುಭವಗಳನ್ನು ಸೃಷ್ಟಿ ಮಾಡಿಸ್ತಾರೆ ಮಾಸ್ಟರ್ಸ್, ಅಂದ್ರೆ ರಿಲೇ ಬ್ರಾಡ್ಕಾಸ್ಟ್ ಮಾಡ್ತಾರೆ. ಸೊ ಅವಾಗ ಎಲ್ಲರಿಗೆ, ಎಲ್ಲಾ ಕಡೆ ಇರೋರು ಎಲ್ಲರಿಗೂ, ಸುರೇಂದ್ರ ಕುಮಾರ್ಗೆ ಈ ತರ ಪ್ರಾಬ್ಲಮ್ಸ್ ಇತ್ತಲ್ಲ,
ಸೊ ಈ ಪ್ರಾಬ್ಲಮ್ ನಿಂದ ಇವರು ಈ ತರ ಹೊರಗಡೆ ಬಂದಿದ್ದಾರೆ, ನನಗೂ ಈ ಪ್ರಾಬ್ಲಮ್ ಇದೆ, ನಾನು ಯಾಕೆ ಪ್ರಯತ್ನ, ಇದ್ರ ದುಡ್ಡೇನಿಲ್ವಲ್ಲ, ತಪ್ಪೇನಿಲ್ಲ ಮಾಡೋದ್ರಿಂದ, ಸೈಡ್ ಎಫೆಕ್ಟ್ಸ್ ಇಲ್ಲ ಮಾಡೋದು, ಏನೋ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ. ಅದರಿಂದ ಇನ್ನೂ ಬೇರೆ ಇನ್ನೂ ಕ್ರಾನಿಕ್ ಡಿಸೀಸ್ ಸಾಲ್ವ್ ಆದ್ರೆ ನೀವು ಆ ತರ ಬೇರೆಯವರಿಗೆ ಹಂಚಿಕೊಂಡ್ರೇನೆ ಹೆಚ್ಚಾಗುತ್ತೆ. ಈಗ ಹಣ ಇಲ್ಲ, ನಾವು ಹಣ ಬೇಕಂದ್ರೆ ನೇಚರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಹಣ ಕೊಡಬೇಕು, ಜ್ಞಾನ ಹೆಚ್ಚು ಮಾಡ್ಕೋಬೇಕು. ನಾನು ಇದೇ ಜನ್ಮದಲ್ಲೇ ಬ್ರಹ್ಮಜ್ಞಾನಿ ಆಗ್ಬೇಕು, ಬುದ್ಧ ಆಗ್ಬೇಕು, ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ತಲುಪಿಸ್ಬೇಕು ಅಂದ್ರೆ ಅವಾಗ ಏನಾಗುತ್ತೆ, ನೀವು ಈ ಜ್ಞಾನ ನಿಮ್ಗೆ ಏನ್ ಗೊತ್ತಿದೋ ಎ ಗೊತ್ತಾದ್ರೆ ಎ ಹೇಳ್ರಿ ಮಾಸ್ಟರ್, ಬಿ ಗೊತ್ತಾದ್ರೆ ಬಿ ಹೇಳಿ, ಆತರ ನಾವು ಹೇಳ್ತಾ ಹೇಳ್ತಾ ನಾವು ನಮ್ಮ ಜ್ಞಾನನು ಹೆಚ್ಚು ಮಾಡ್ಕೊಂತೀವಿ ಮಾಸ್ಟರ್ಸ್. ಸೊ ಈ ತರ 18 ಪ್ರಿನ್ಸಿಪಲ್ಸ್ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾವು ಪ್ರತಿ ದಿನ ಇದೊಂದು ನಮ್ಮ ಹತ್ರ ಪ್ರಿಂಟ್ ಮಾಡಿಕೊಂಡು ಡಿಸ್ಪ್ಲೇ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಎಲ್ಲ ಕಡೆ, ಇಲ್ಲ ಅಂದ್ರೆ ನಮ್ಮ ವಾಟ್ಸಪ್ ಅಲ್ಲಿನೋ ಎಲ್ಲೋ ನಮ್ಮಲ್ಲಿ ಡೈಲಿ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಫಿಲ್ ಮಾಡುವಾಗ. ಇನ್ ಓನ್ಲಿ ಯು ಆರ್ ಕಾಲ್ಡ್ ಎ ಪಿರಮಿಡ್ ಮಾಸ್ಟರ್. ಓಕೆ, ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಅವತಾರ್ ಫೌಂಡೇಶನ್ ತಂಡಕ್ಕೆ ಮತ್ತೆ ಎಲ್ಲ ಮಾಸ್ಟರ್ಸ್ ಇವತ್ತು ಝೂಮ್ ಅಲ್ಲಿ ಜಾಯಿನ್ ಆಗಿರೋ ಮಾಸ್ಟರ್ಸ್ಗೆ ಎಲ್ಲರಿಗೆ ಅನಂತ ಕೋಟಿ ಆತ್ಮಪೂರ್ವಕ ಪ್ರಣಾಮ ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಳವಾದ ಆನಾಪಾನ ಸತಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಮತ್ತೆ ಧ್ಯಾನದಿಂದಲೇ ನಮ್ಮ ಒಂದು ಸಮಸ್ಯೆಯನ್ನು ನಾವು ತಿಳಿದುಕೊಳ್ಳುವುದು, ಹೀಗೆ 18 ಆದರ್ಶ ತತ್ವಗಳ ಬಗ್ಗೆ ಅದ್ಭುತವಾಗಿ ತಿಳಿಸಿಕೊಟ್ಟ ಸುರೇಂದ್ರ ಸರ್ ಅವರಿಗೆ ಅನಂತ ಅನಂತವಾದ ಹೃದಯಪೂರ್ವಕವಾದ ಧನ್ಯವಾದಗಳು. ಇದುವರೆಗೂ ಜ್ಞಾನವನ್ನು ತಿಳಿದುಕೊಂಡ ಎಲ್ಲ ಆಲ್ ಮಾಸ್ಟರ್ಸ್ಗೆ ಅನಂತ ಅನಂತವಾದ ಧನ್ಯವಾದಗಳು. ಈಗ ಸರ್ 5 ನಿಮಿಷ ನಮ್ಮ ಮಾಸ್ಟರ್ಸ್ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಸರ್, ಎಲ್ಲ ಅನುಭವ ಓಕೆ, ಹಂಚಿಕೊಳ್ತಾರೆ, ನೆರವೇರಿಸ್ಕೊಳ್ಳಿ ಸರ್. ಸೊ ಮಾಲಿನಿ ರಾವ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ಹಾಗಾದ್ರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಇಷ್ಟೊತ್ತು ತುಂಬಾ ಚೆನ್ನಾಗಿ ವಿಷಯಗಳನ್ನ ಪ್ರಸ್ತುತಪಡಿಸಿದ್ರಿ, ಸಾಕಷ್ಟು. ಮೇಡಮ್ ಮ್ಯೂಟ್ ಆಯ್ತು, ಮೇಡಮ್ ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ ಮೇಡಮ್, ಮ್ಯೂಟ್ ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡಿ ಸರ್. ಎಸ್, ಈಗ ಹೇಳಿ ಮೇಡಮ್. ನಮಸ್ಕಾರ ಸರ್. ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ನೀವಿಲ್ಲಿ ಪ್ರಸ್ತುತಪಡಿಸಿದ್ರಿ, ತುಂಬಾ ವಿಷಯಗಳನ್ನ ಹಂತ ಹಂತವಾಗಿ ಯಾವ ರೀತಿ ನಾವಿರ್ಬೇಕು, ಹೇಗೆ ಸಜ್ಜನ ಸಾಂಗತ್ಯ ಇರ್ಬೋದು, ಧ್ಯಾನ ಇರ್ಬೋದು, ಎಲ್ಲಿ ಮಾಡ್ಬೇಕು, ಯಾವ ರೀತಿ ಅದನ್ನ ಮಾಡಿದ್ರೆ ನಮಗೆ ಅನುಕೂಲ ಆಗತ್ತೆ, ಹೆಂಗೆ ನಾವು ಸತ್ಸಂಗದಲ್ಲಿ ಇದ್ದಾಗ ನಮ್ಗೆ ನಮ್ಮ ಮೈಂಡ್ ಆಗ್ಲಿ, ನಮ್ಮ ಬಾಡಿಲಿ ಆಗ್ಲಿ, ನಮ್ಮ ರೋಗ ನಿರೋಧಕ ಶಕ್ತಿ ತರ ಹೇಗೆ ಕೆಲಸ ಮಾಡ್ಕೋಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ನೀವು ಹೇಳಿದ್ರಿ ಸರ್. ಸೊ ಹಾಗಾಗಿ ನಾನ್ ಕಾದಿದ್ದೆ ನಿಮ್ಗೆ ಒಂದು ಮಾತು, ನಿಮ್ಗೆ ಒಂದು ನನ್ನ ಒಂದು ಸಂತಸನ ವ್ಯಕ್ತಪಡಿಸ್ಬೇಕು ಅಂತ. ಸೊ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು, ಸಾಕಷ್ಟು ವಿಷಯಗಳನ್ನ ಹೇಳಿದೀರ ಸರ್, ತುಂಬಾ ಪಾಯಿಂಟ್ಸ್ ಗಳನ್ನ ನೀವು ಇಲ್ಲಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಅದೇ ಒಂದು ಮಾರ್ಗದಲ್ಲಿ ನಾವಿರ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಧನ್ಯವಾದ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮೇಡಮ್. ಮಾಸ್ಟರ್ಸ್, ಮತ್ತೆ ಯಾರಾದರೂ ಅನುಭವ ಹಂಚಿಕೆ ಪ್ರಶ್ನೆ ಕೇಳೋರಿದ್ರೆ ಕೇಳ್ಬೋದು, ಹ್ಯಾಂಡ್ ರೈಸ್ ಅಶ್ವಿನಿ, ಮಾಡಿ. ಅಶ್ವಿನಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಸರ್. ಇವತ್ತು PSSM ನ 18 ಸೂತ್ರಗಳು ಹೇಳಿದ್ರೆ, ಮೊದಲನೇದಾಗಿ ಸರಿಯಾದ ಧ್ಯಾನ, ಸ್ವಾಧ್ಯಾಯ, ಸ್ವಾನುಭವ, ಮೌನ, ಹುಣ್ಣಿಮೆ ಧ್ಯಾನ, ಈ ತರ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಆಮೇಲೆ ಎಲ್ಲಾ ಕಡೆ ಪಿರಮಿಡ್ ಸೆಂಟರ್ನ ನೀವು ಮಾಡಬೇಕು, ಪ್ರತಿಯೊಂದು ವಿಚಾರನೂ ಕೂಡ ಇವತ್ತು ನೀವು ಪಿರಮಿಡ್ಗೆ ಸಂಬಂಧಪಟ್ಟಂಗೆ, ಪತ್ರಿಜಿಯವರ 18 ಸೂತ್ರಗಳು ಏನೇನಿದೆ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಾನು ಕೂಡ ಧ್ಯಾನ ಮಾಡ್ತಾ ಇದ್ದೀನಿ ಸರ್, ನಿಮ್ ಕ್ಲಾಸ್ಗಳನ್ನೆಲ್ಲ ಕೇಳ್ತಾ ಇರ್ತೀನಿ, ತುಂಬಾ ಅದ್ಭುತವಾಗಿ ನಡ್ಸ್ಕೊಂಡು ಕೊಡ್ತಾ ಇರ್ತೀರಾ ಸರ್. ಇದರಿಂದ ತುಂಬಾ ಅನುಕೂಲ ಆಗಿದೆ, ನಾವು ಧ್ಯಾನ ಮಾಡೋದ್ರಿಂದ ಯಾವುದೇ ಕಾಯಿಲೆ ಇರಲಿ, ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರ್ಗುನು ಎಂಥದೇ ಇರಲಿ, ಈ ಧ್ಯಾನದಿಂದ
ನಾವು ಪರಿಹಾರ ಕಂಡಿಡ್ಕೋಬಹುದು. ತುಂಬಾ ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು ಸರ್, ವಿಚಾರ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಮೇಡಮ್, ಯು ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್, ಮತ್ತೆ ಯಾರು ಮಾತಾಡೋದ್ರೆ ಹ್ಯಾಂಡ್ ರೈಸ್ ಮಾಡಿ. ಇದೇ ಮಾಸ್ಟರ್ ಸಜ್ಜನ ಸಂಗತಿ ಆಗ್ಲಿ, ಇದೇ ಕಂಪಲ್ಸರಿ. ಇದರಲ್ಲೇನೆ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವನವ ತರಣೇ ನೌಕ ಅಂತ. ನಾವು ಅನುಭವವನ್ನು ಹಂಚ್ಕೋಬೇಕು, ಏನಾದರೂ ಅನ್ಕೊಂಡು ಹಂಚಿಕೊಂಡ್ರೆ ಹೆಚ್ಚಾಗುತ್ತೆ. ನಾವು ಓಕೆ ಜಸ್ಟ್ ಕೇಳಿಸ್ಕೊಂಡಿದ್ರಲ್ಲಿ ರ್ಯಾಪಿಡ್ ಎವ್ಯಾಲ್ಯೂಯೇಷನ್ ಆಗಲ್ಲ. ಮಾಸ್ಟರ್ಸ್, ಯಾರು ಕ್ವಶನ್ ಕೇಳೋದಿದ್ರೆ ಕೇಳ್ಬೋದು, ಏನಾದರೂ ಪ್ರಶ್ನೆಗಳಿದ್ರೆ. ಮಾಸ್ಟರ್, ಸಮಯ ಆಗ್ತಾ ಇದೆ, ದಯವಿಟ್ಟು ಯಾರಾದ್ರೂ ಇಷ್ಟುವರೆಗೂ ಒಳ್ಳೆ ಜ್ಞಾನ ತಿಳಿಸ್ಕೊಟ್ಟಿದ್ದಾರೆ ನಮಗೂ, ಇದೊಂದು ಸದಾವಕಾಶ, ಒಳ್ಳೆ ಅವಕಾಶ. ಹಾಗಾಗಿ ಒಂದು ಮಾತಾದ್ರೂ ನಾವು ಮಾತಾಡಿದ್ರೆ ನಾವು ಸರ್ ಇವತ್ತು ಏನು ಜ್ಞಾನ ಕೊಟ್ಟಿದ್ದಾರೆ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋ ಹಾಗಾಗತ್ತೆ. ಹ್ಯಾಂಡ್ ರೈಸ್ ಮಾಡಿ. ಓಕೆ, ಐ ಥಿಂಕ್ ಅವರಿಗೆ ಅರ್ಥ ಆಗಿದೆ ಅಂತ ಅನ್ಬೋದು, ಅನ್ಕೋನ್ಸ್ಕೋಬಹುದು. ಇಲ್ಲ ಅಂದ್ರೆ ಮಾತಾಡ್ಬೇಕಂದ್ರೆ ಒಂದು ಭಯ ಇರುತ್ತೆ ಮಾಸ್ಟರ್. ನನಗೆ ಇದೇ ತರ ಇತ್ತು ಮಾಸ್ಟರ್ಸ್. ಮುಂಚೆ ಯಾವಾಗ್ಲೂ ಮಾತಾಡಿ, ನಾನು ಇದು ಎಂಟೆಕ್ ಮಾಡಿದ್ರೇನು, ಮಾತಾಡ್ಬೇಕಂದ್ರೆ ತುಂಬಾ ಭಯ. ಯಾವಾಗಂದ್ರೆ ಆ ಶರೀರ ಭ್ರಾಂತಿಯಲ್ಲಿ ಇದ್ದೆ ನಾನು. ಆತ್ಮಸ್ಥಿತಿಯಲ್ಲಿ ಭಯಾನೇ ಇರುತ್ತೆ, ನಾವೆಲ್ಲರೂ ಒಂದೇ. ಈಗ ನಾನು ಯಾವಾಗ ನನಗೆ ಮೈಕ್ ಕೊಡ್ತಾರ ಅಂತ ವೇಟ್ ಮಾಡ್ತಾ ಇರ್ತೀನಿ ನಾನು. ಮುಂಚೆ ಮಾತಾಡ್ಬೇಕಂದ್ರೆ ಬರ್ತಾ ಇರಲಿಲ್ಲ, ಈಗ ನನಗೆ ಇನ್ನೂ 1 ಗಂಟೆ ಕೊಟ್ಟರೆ ಮಾತಾಡ್ತೀನಿ ನಾನು. ನನ್ನ ಟೈಮ್ ಇಲ್ಲ ಅಂತ ಜಸ್ಟ್ ಹೆಡ್ಲೈನ್ ಮಾತಾಡಿದ್ದೀನಿ. ಇದು ಬೇಕಾದ್ರೆ ಇನ್ನೂ 3 ಗಂಟೆನೂ ನಾವು ಮಾತಾಡ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಆತ್ಮಸ್ಥಿತಿ ಹೆಚ್ಚಾಗುತ್ತೆ. ನಾವು ಸುಮ್ಮನೆ ಕೇಳಿಸ್ಕೊಂತ ಶ್ರವಣದಲ್ಲೇ ಇದ್ರೆ ಮನನ ನಿಧಿಧ್ಯಾಸ ಸಾಕ್ಷಾತ್ಕಾರ, ಅವಾಗನೇ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಆತ್ಮಾನುಭವ ಅನ್ನೋದು. ಹಾಗೆ ನಮ್ಮ ಸ್ಥಿತಿನೇ ವೇಗವಂತ ಮಾಡ್ಕೋಬಹುದು ಅಷ್ಟು. ಓಕೆ, ಐ ಥಿಂಕ್ ಎಲ್ಲರಿಗೆ ಮಹೇಶ್ ಯಾರೋ ಪ್ರಶ್ನೆಗಳು ಇದೆಯಾ? ಆಶಾ ಮೇಡಮ್, ಎದುರುಗಡೆ ಆಶಾ ಮೇಡಮ್ ಅನ್ಮ್ಯೂಟ್ ಮಾಡಿ ಸರ್. ಮಾತಾಡಿ ಮೇಡಮ್. ಆಶಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ನಮಸ್ತೆ ಗುರುಗಳೇ, ನಮಸ್ತೆ. ನಾನು ಫಸ್ಟ್ ಟೈಮ್ ಓಕೆ. ಇವತ್ತು ಅಟೆಂಡ್ ಮಾಡ್ತಾ ಇರೋದು. ಮೊದಲು ಬೇರೆ ಎಲ್ಲ ಮೆಡಿಟೇಷನ್ ಮಾಡ್ತಾ ಇದ್ದೆ, ಆದರೆ ಇದು ಫಸ್ಟ್ ಟೈಮ್ ಮಾಡಿದ್ದು ಗುರುಗಳೇ. ತುಂಬ ಚೆನ್ನಾಗಿ ಯಾವುದೋ ಒಂದು ಭ್ರಮ ಲೋಕಕ್ಕೆ ಹೋದ ಹಾಗೆ ಆಗ್ತಾ ಇತ್ತು. ಕೇಳಿದಂಥ ಎಲ್ಲ ಮಾತುಗಳು, ನಾನು ಅರ್ಧಕ್ಕೆ ಅಟೆಂಡ್ ಆಗಿದ್ದೆ, ಪೂರ್ತಿ ಕಂಪ್ಲೀಟ್ ಆಗಿ ಆಗಿಲ್ಲ. ಏನು ವಿಚಾರ ಅಂತ ಮೊದಲಿಂದ ನಾಳೆಯಿಂದ ತಿಳ್ಕೊಂಡು ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಈಗ ಮಾಡಿದಷ್ಟು ಖುಷಿ ಕೊಡ್ತು, ತುಂಬಾ ಸಂತೋಷ ಆಯ್ತು. ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ತರ ಹಂಚ್ಕೋಬೇಕು ಮಾಸ್ಟರ್ಸ್. ಈಗ ಆಶಾ ಮೇಡಮ್ ಇವತ್ತೇ ಬಂದು ಇವತ್ತೇ ಅವ್ರಿಗೆ ಆಗಿರೋ ಅನುಭವ, ಅದು ರೈಟ್ ಆರ್ ರಾಂಗ್ ಅನ್ನೋದೇ ಸಮಸ್ಯೆನೇ ಇಲ್ಲ ಮಾಸ್ಟರ್. ನಮ್ಗೆ ಆತ್ಮಸ್ಥಿತಿಯಲ್ಲಿ ಅನುಭವ ಮಾತ್ರನೇ, ಲಾಭ ನಷ್ಟ ಇದೆಲ್ಲ ಶರೀರಕ್ಕೆ ದ್ವೈತವ ಇರುತ್ತೆ. ಆತ್ಮಕ್ಕಲ್ಲಿ ಉಂಗ್ಲಿ ಅನುಭವ, ಕಷ್ಟ ನಷ್ಟ ಅವಮಾನ ಸುಖ ಸಂತೋಷ ಸನ್ಮಾನ ಯಾವ್ದು ಇರೋದಿಲ್ಲ ಮಾಸ್ಟರ್. ಎಲ್ಲನು ಒಂದೇ, ಸಮತ್ವಂ ಯೋಗ ಇಚ್ಛತೆ. ಆತ್ಮಸ್ಥಿತಿಯಲ್ಲಿ ಎಲ್ಲನೂ ಸಮಾನವಾಗಿ ನೋಡ್ತೀವಿ. ಅವಮಾನ ಆದ್ರೆ ಮಾನ ಮಧುರಂ ಅವಮಾನ ಮಧುರಂ, ಜನನ ಮಧುರಂ ಮರಣ ಮಧುರಂ, ದಟ್ ಈಸ್ ಎನ್ಲೈಟನ್ಮೆಂಟ್ ಮಾಸ್ಟರ್ಸ್. ಸೊ ಇಲ್ಲಿ ಏನಿದೆ, ಮರಣ ಮಧುರಂ ಆಯ್ತು ಜನನ ಮಧುರ, ಆ ಮಾನದ ಮಧುರಮೇ ಅವಮಾನ ಮಧುರಮೇ, ಲಾಭ ಮಧುರಮೇ ನಷ್ಟ ಮಧುರಮೇ, ಹಿಂಗೆ ಏನಿದೆ ಇದರಲ್ಲಿ ಫ್ರೀಯಾಗಿ ನಾವು ಶೇರ್ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಆಶಾ ಮೇಡಮ್. ಮಾಸ್ಟರ್ಸ್, ಮತ್ತೆ ಯಾರಾದರೂ ಮಾತಾಡೋರು ಇದ್ದೀರಾ? ಒಂದು ಪ್ರಶ್ನೆ ಇದೆ ಸರ್, ಈಗ ಹಾಂ ಕೇಳಿ ಹುಣ್ಣಿಮೆ ಮೇಡಮ್. ಧ್ಯಾನ ಹಾಂ ಸರ್ ಪ್ರಶ್ನೆ ಎಸ್ ಮೇಡಮ್. ಕೇಳ್ಬೋದಲ್ಲ ಸರ್? ಹಾಂ ಎಸ್ ಮೇಡಮ್. ಸರ್, ಹುಣ್ಣಿಮೆ ಧ್ಯಾನ ಅಂತಂದ್ರೆ ತುಂಬಾ ಪವರ್ಫುಲ್ ಆಗಿರುತ್ತೆ, ಮಾಡ್ಬೇಕು ಅಂತ ಹೇಳ್ತಾರಲ್ವಾ ಸರ್, ಹಾಗೇನೆ ಅಮಾವಾಸ್ಯೆ ಧ್ಯಾನನು ಮಾಡ್ಬೋದಾ ಸರ್? ಎಸ್ ಮೇಡಮ್,
ಪುಣ್ಯನೇ ತರ ಯಾವಾಗ ನಮಗೆ ಎನರ್ಜಿ ಸಿಗುತ್ತೋ ಅಮಾವಾಸ್ಯ ಟೈಮಲ್ಲಿ, ಅದಕ್ಕೆ ನಾನು ಎರಡು ಹೇಳಿದ್ದೀನಿ ಇವತ್ತು, ಪುನ್ನಮಿ ಅಮಾವಾಸ್ಯ ಎರಡು ಸಮಯದಲ್ಲಿ ಧ್ಯಾನ ಹೆಚ್ಚು ಮಾಡಬೇಕು ಮಾಸ್ಟರ್ಸ್. ಸೊ ಹೇಳಿ. ಹುಣ್ಣಿ ಮೇಲೆ ತುಂಬಾ ಹೊತ್ತು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಈಗ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಸೇಮ್ ಅಮಾವಾಸ್ಯೆ ಆಗಿರ್ಬೋದು, ಯಾವುದೇ ದಿನಗಳಲ್ಲಿ ಆಗ್ಬೋದು, ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಧ್ಯಾನ ಮಾಡಿದ್ರೆ ನಮ್ಗೆ ವಿಶ್ವಶಕ್ತಿ ಲಭಿಸುತ್ತೆ, ಅದರಿಂದ ಎಲ್ಲಾ ರೀತಿಲೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದ್ ಹೆಂಗೆ ಅಂದ್ರೆ, ಈಗ ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ ಮೇಡಮ್, ನಿಮ್ಗೆ ಅರ್ಥ ಆಗ್ಬೇಕಂದ್ರೆ. ಈಗ ನಾನು ಪ್ರೈಮ್ ಮಿನಿಸ್ಟರ್ನ ಮೀಟ್ ಮಾಡ್ಬೇಕು ಮೇಡಮ್, ಪ್ರೈಮ್ ಮಿನಿಸ್ಟರ್ ಅವರು ನರೇಂದ್ರ ಮೋದಿನ ಮೀಟ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಡೆಲ್ಲಿ ಹೋಗ್ಬೇಕು, ಡೆಲ್ಲಿ ಮೇಲೆ ಅಪಾಯಿಂಟ್ಮೆಂಟ್ ತಗೋಬೇಕು, ಆಮೇಲೆ ಅದು ಸಿಗ್ಬೋದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಾಕಷ್ಟು ಕಷ್ಟ ಮಾಡ್ಬೇಕು. ಅದೇ ನರೇಂದ್ರ ಮೋದಿ ಬ್ಯಾಂಗ್ಳೂರು ಬಂದಿದ್ದಾರೆ ಏನೋ ಪ್ರಚಾರಕ್ಕೆ, ಎಲ್ಲರನ್ನು ಮೀಟ್ ಮಾಡಕ್ಕೆ ಬಂದಿದ್ದಾರೆ. ಅವಾಗ ನೀವು ಮೀಟ್ ಮಾಡಕ್ಕೆ ನಿಮ್ಗೆ ಚಾನ್ಸ್ ಸಿಗುತ್ತೆ ಅಲ್ವಾ? ಅಂದ್ರೆ ನೀವು ಬ್ಯಾಂಗ್ಳೂರಲ್ಲಿ ಇಲ್ಲೇ ನಿಮ್ಮ ಊರಲ್ಲಿ ಎಲ್ಲೋ ಯಲಹಂಕದಲ್ಲೋ ಎಲ್ಲ ಇದ್ದಾರೆ ಅಂದ್ರೆ, ನಮ್ಗೆ ಅಲ್ಲಿ ಹೋಗಿದ ಮೇಲೆ ಇಮಿಡಿಯೇಟ್ ಆಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಕ್ಕೆ ಆಗಬೇಕು. ಆತರ ಈ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಹತ್ರದಲ್ಲಿ ನಮ್ಮ ಹತ್ರನೇ ಇರ್ತಾರೆ ಅಂದ್ರೆ, ನಾವು ಧ್ಯಾನ ಮಾಡಿದ್ರೆ ಅಂದ್ರೆ ನೀವು ಎಷ್ಟು ಡೈಲಿ ಕಷ್ಟಪಟ್ಟು ಎಲ್ಲೋ ಎನರ್ಜೀಸ್ ಇರುತ್ತೆ, ನೀವು ಆ ವಿಶ್ವಮಯ ಪ್ರಾಣಶಕ್ತಿ ತಗೋಬೇಕಂದ್ರೆ ತುಂಬಾ ಸಾಧನೆ ಮಾಡ್ಬೇಕಾಗುತ್ತೆ. 100 ಗಂಟೆ, 4 ಗಂಟೆ, 6 ಗಂಟೆ, 8, ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಆ ಮೋಡಿ ನಮ್ ಜೊತೆ ಎಲ್ಲಿದಾರ ಆದರ ಸೂರ್ಯ ಚಂದ್ರ ಅವ್ರ ಎನರ್ಜಿ, ಆ ಸ್ಟಾರ್ ಎನರ್ಜೀಸ್ ಎಲ್ಲ ಹತ್ರದಲ್ಲಿ ಇರುತ್ತೆ. ಜಸ್ಟ್ ಕಣ್ಣು ಮುಚ್ಚಿದ ತಕ್ಷಣ ಪಾ ಏನ್ ಎನರ್ಜಿ ಫ್ಲೋ ಆಗ್ತಾ ಇದೆಪ್ಪ ಅಂತ. ಅದೇ ಸೀಕ್ರೆಟ್. ಅದಕ್ಕೆ ಈ ಸಮಯದಲ್ಲಿ ಆ 3 ದಿನ ಅಂದ್ರೆ ಅದೇ ಪರ್ಟಿಕ್ಯುಲರ್ ಡೇ ಅಲ್ಲ, ಮುಂಚಿನ ದಿನ ಅದಾದ್ಮೇಲೆ ಆ 3 ದಿನ ಆ ಎನರ್ಜಿ ಆ ಪವರ್ ಅನ್ನೋದು ಇರುತ್ತೆ. ಧ್ಯಾನದಲ್ಲಿ ನಾವು ಆ ಎನರ್ಜಿ ತಗೊಂಡ್ರೆ ಎಷ್ಟೋ ಕಾಯಿಲೆಗಳು ಅಂದ್ರೆ ಕ್ರಾನಿಕ್ ಡಿಸೀಸಸ್, ನೀವು ಹೇಳ್ತಿರೋದ್ರಲ್ಲ ಏನೇನು ಪ್ರಾಬ್ಲಮ್ಸ್, ನೀವು ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೇಕ ಅನ್ಕೊಂಡ್ರೆ ಪರ್ಟಿಕ್ಯುಲರ್ ಥಿಂಗ್ಸ್ ಅಂದ್ರೆ ಸೃಷ್ಟಿ ಆಗ್ಬೇಕು ನಿಮ್ ಲೈಫ್ ಅಲ್ಲಿ, ಅದು ನಿಮ್ಗೆ ಎಷ್ಟೋ ದಿನದಿಂದ ನಿಮ್ಗೆ ಅದೊಂದು ಆಸೆ ಇದೆ ಬಟ್ ಅದು ಆಗ್ತಾ ಇಲ್ಲ. ಬಟ್ ಆ ಸಮಯದಲ್ಲಿ ನೀವು ಧ್ಯಾನ ಮಾಡಿದ್ರೆ ಅದು ನಮ್ಗೆ ಸಿಗಕ್ಕೆ ಅವಕಾಶ ಇರುತ್ತೆ. ಧನ್ಯವಾದಗಳು ಸರ್. ಇಷ್ಟು ಸಮಯ ಸುಮಾರು 11 ಗಂಟೆ ಆಗ್ತಾ ಬರ್ತಾ ಇದೆ, ಇಷ್ಟು ಸಮಯ ಆದರೂ ಕೂಡ ನಮ್ಮೆಲ್ರಿಗೋಸ್ಕರ ಧ್ಯಾನ ಒಂದು ಜ್ಞಾನ ಕೊಡೋದಕ್ಕೆ ತಾವು ಬಂದಿದ್ದೀರಿ. ಮಹಾವತಾರ್ ಫೌಂಡೇಶನ್ಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಎಲ್ಲ ಹೊಸ ಹೊಸ ಅನುಭವ ಹಂಚಿಕೆ ಮುಗೀತು ಅನಿಸುತ್ತೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸುರೇಂದ್ರ ಸರ್ ಅವರಿಗೆ, ಮತ್ತು ಮಹಾವತಾರ್ ಫೌಂಡೇಶನ್ ಅವಕಾಶ ಮಾಡಿಕೊಟ್ಟ ಮಹಾವತಾರ್ ಫೌಂಡೇಶನ್ ಅವರಿಗೆ, ಮತ್ತು ಎಲ್ಲ ಆಲ್ ಮಾಸ್ಟರ್ಸ್ಗೆ ಅನಂತ ಅನಂತವಾದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ನಾಳೆ ಎಂದಿನಂತೆ ಇರುತ್ತದೆ, 9 ಗಂಟೆಯಿಂದ 10 ಗಂಟೆವರೆಗೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.